హిమాలయ కిరీటినీం బ్రహ్మ రాజర్షి రత్నాఢ్యాం వందే భారత మాతరం. ಆಗಮಿಸಿರುವ ಎಲ್ಲ ಹಿರಿಯರಿಗೆ, ನನ್ನೆಲ್ಲ ನೆಚ್ಚಿನ ತರುಣ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತಗಳನ್ನು ಕೋರ್ತಾ ಇದ್ದೇನೆ. ಬಹಳ ಸಂತೋಷದ ಸಂಗತಿ ಅಂದರೆ, ಮಿತ್ರ ಸುಮುಖ ಹೇಳಿದಂತೆ ಮಳೆಗಾಲದಲ್ಲೂ ಕೂಡ ಮಳೆಯಲ್ಲೂ ಕೂಡ ನಿಂತಿದ್ದೀವಿ ಅಂತ. ಬರಬೇಕಾದ್ರೆ ಯಾರೋ ಕೇಳ್ತಿದ್ರು, ಮಳೆ ಬಂದರೆ ಹೆದರಿಕೆ ಇಲ್ಲ, ಬರೋರು ತರುಣರೇ ಜಾಸ್ತಿ ಅಂತ. ನಾನಂದೆ ಬರೋರನ್ನ ನೋಡಿ ತರುಣರು ಅಂತ ಹೇಳೋದಲ್ಲ, ಯಾರು ಮಳೆಯಲ್ಲೂ ಕೂತಿರ್ತಾರೋ ಅವ್ರು ಮಾತ್ರ ತರುಣರು ಅಂತ. ಹೀಗಾಗಿ ಇವತ್ತು ವಯಸ್ಸಿನಿಂದಲ್ಲ ನಿಜವಾದ ತರುಣರು ಬಹಳ ಇದ್ದೀರಿ. ಇವತ್ತು ಶಂಕರದಲ್ಲೂ ಕೂಡ ಇದನ್ನು ಲಕ್ಷಾಂತರ ಜನ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ, ಮನೆಯಲ್ಲೇ ಕುಳಿತುಕೊಂಡು ಇವತ್ತು ಕಾರ್ಗಿಲ್ನ ಈ ವೀರ ಯೋಧರಿಗೆ ಒಂದು ದೀಪ ಬೆಳಗಬೇಕು ಅಂತ ಯೋಚನೆ ಮಾಡ್ತಾ ಇರುವ ಈ ರಾಜ್ಯದ ಪರರಾಜ್ಯದ ಅಸಂಖ್ಯ ಜನರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಅತ್ಯಂತ ಪ್ರೀತಿಪೂರ್ವಕವಾಗಿ ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಮಿತ್ರರೇ, ಕಾರ್ಗಿಲ್ ಕದನದಲ್ಲಿ ನಾವು ಗೆದ್ದು 15 ವರ್ಷ ಆಯಿತು. ಇವತ್ತಿಗೆ 15 ವರ್ಷಗಳ ಹಿಂದೆ ವಿಜಯದ ಬಾವುಟವನ್ನು ಹಾರಿಸಿದ್ವಿ. ಹಾಗೆ ನೋಡಿದರೆ ವಿಜಯದ ಬಾವುಟವನ್ನು ಮಧ್ಯ ಮಧ್ಯ ಹಾರಿಸ್ತಾನೆ ಇದ್ವಿ. ಮೊದಲನೇ ಬಾರಿಗೆ ಈ ನಮ್ಮ ಹೆದ್ದಾರಿ 1A ತುಂಬ ಹತ್ತಿರ ಇರುವಂಥ ತೊಲೋಲಿಂಗ್ನಲ್ಲಿ ಬಾವುಟ ಹಾರಿಸಿದಾಗ ಇಡೀ ದೇಶ ಕುಣಿದಾಡಿತ್ತು, ಮೊದಲನೇ ಗುಡ್ಡ ಗೆದ್ವಿ ಅಂತ. ಹೆದ್ದಾರಿಗೆ ಬಹಳ ಹತ್ತಿರದ ಗುಡ್ಡ ಅದು. ಟೈಗರ್ ಹಿಲ್ ಗೆಲ್ಲಬೇಕಾದಾಗ ಜುಲೈ 4 ತಾರೀಕು ಅವತ್ತು, ಜುಲೈ 4 ತಾರೀಕು ಟೈಗರ್ ಹಿಲ್ ಗೆಲ್ಲೋಕ್ಕಿಂತ ಮುಂಚೆ ಈ ದೇಶದ ಲಕ್ಷಾಂತರ ಜನ ಲೈವ್ ಟೆಲಿಕಾಸ್ಟ್ನಲ್ಲಿ ಗುಡ್ಡ ಗೆಲ್ಲೋದನ್ನು ಕಣ್ತುಂಬಿಸಿಕೊಂಡಿದ್ರು. ಬಹುಶಃ ವಾರ್ ಹಿಸ್ಟ್ರಿನಲ್ಲಿ, ಭಾರತದ ವಾರ್ ಹಿಸ್ಟ್ರಿನಲ್ಲಿ ಮೊದಲನೇ ಬಾರಿಗೆ ಲೈವ್ ಟೆಲಿಕಾಸ್ಟ್ನಲ್ಲಿ ಯಾವುದಾದ್ರೂ ಯುದ್ಧ ನೋಡಿದರೆ ಅದು ಟೈಗರ್ ಹಿಲ್ನ ಯುದ್ಧ ಅನ್ನೋದು ಅತ್ಯಂತ ಹೆಮ್ಮೆಯ ಸಂಗತಿ. ಟೈಗರ್ ಹಿಲ್ನಲ್ಲಿ ನಾವು ಯುದ್ಧ ಗೆಲ್ಲುವ ದಿನ ಟೈಗರ್ ಹಿಲ್ನಲ್ಲಿ ಭಾರತದ ಧ್ವಜ ಹಾರಿಸಿದ ಕೆಲವು ಗಂಟೆಗಳಲ್ಲಿ ಪಾಕಿಸ್ತಾನದ ನವಾಜ್ ಶರೀಫ್ ಅಮೆರಿಕದ ಅಧ್ಯಕ್ಷ ಬಿಲ್ ಕ್ಲಿಂಟನ್ನ ಮಾತಾಡಿಸ್ಲಿಕ್ಕೆ ಹೊರಟಿದ್ರು. ಯಾಕೆಂದರೆ ಆರಂಭದಲ್ಲಿ ನಾವು ಗೆದ್ದು ಬಿಡ್ತೀವಿ, ಭಾರತವನ್ನು ನಾವು ಮುಜುಗರ ಉಂಟು ಮಾಡಿ ಭಾರತವನ್ನು ಸೋಲಿಸ್ತೀವಿ, ಜಮ್ಮು ಕಾಶ್ಮೀರವನ್ನು ಕಾಶ್ಮೀರದ ಭಾಗವನ್ನು ತೆಗೆದುಕೊಳ್ಳಲಿಕ್ಕೆ ಜಗತ್ತಿನ ಮುಂದೆ ನಾವು ಕೂತ್ಕೊಳ್ತೀವಿ ಅಂತ ಹೆಮ್ಮೆಯಿಂದ ಮೆರೆದಾಡ್ತಿದ್ದಂಥ ಪಾಕಿಸ್ತಾನ ಜುಲೈ 4 ತಾರೀಕಿನ ವೇಳೆಗೆ ಎಷ್ಟು ಏಟು ತಿಂದಿತ್ತು ಅಂತಂದರೆ, ಬಿಲ್ ಕ್ಲಿಂಟನ್ ಎದುರಿ ಕೂತು ನಮ್ಮ ಮಾನ ಉಳಿಸ್ಲಿಕ್ಕೆ ಬಿಡುಗಡೆ ಮಾಡಿಸ್ಕೊಡಿ ಅಂತ ಕೇಳೋ ಮಟ್ಟಿಗೆ ಬಂದಿತ್ತು. ಇಷ್ಟೆಲ್ಲ ಸಾಧನೆ ಆಗಿದ್ರೆ ಅದು ಈ ದೇಶದ ಸೈನಿಕನ ಕಾರಣದಿಂದ ಆಗಿದೆ ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ನಿಮ್ಮ ಮುಂದೆ ನಿವೇದಿಸ್ಕೊಳ್ಳಿಕ್ಕೆ ಇಚ್ಛಿಸ್ತೀನಿ. ಮಿತ್ರರೇ, ಕಾರ್ಗಿಲ್ನ ಕದನ ಅಂತ ಕರೆಯೋದನ್ನು ತುಂಬ ಜನ ವಿರೋಧಿಸ್ತಾರೆ, ಕಾರ್ಗಿಲ್ನ ವಾರ್ಲೈಕ್ ಸಿಚುಯೇಷನ್ ಅಂತ ಕರೆದ್ರು. ಇವತ್ತು ಕಾರ್ಗಿಲ್ನಲ್ಲಿ ಭಾಗವಹಿಸಿದಂಥ ಒಂದು ಅದ್ಭುತವಾದ ಲೀಡರ್ಶಿಪ್ ಅನ್ನು ಪ್ರೆಸೆಂಟ್ ಮಾಡಿದಂಥ ಕರ್ನಲ್ ರವೀಂದ್ರನಾಥ್ ಜಿ ನಮ್ಮ ಜೊತೆ ಇದ್ದಾರೆ. ಬಹಳ ಸಂತೋಷದ ಸಂಗತಿ. ನಾನು ಅವ್ರ ಬಗ್ಗೆ ಮೊದಲನೇ ಬಾರಿಗೆ ಓದಿದಾಗ ನನ್ನ ಕಣ್ಣಲ್ಲಿ ನೀರು ಬಂದಿತ್ತು. ಯಾಕೆಂದರೆ ಅವರ ತುಕಡಿಯ ಅವರ ಕೈ ಕೆಳಗೆ ಕೆಲಸ ಮಾಡಬೇಕಾಗಿದ್ದಂಥ ಅನೇಕ ಸೈನಿಕರು ಗುಡ್ಡ ವಶಪಡಿಸ್ಕೊಳ್ಳಿಕ್ಕೆ ಹೋದರು. ಗುಡ್ಡ ಸುಲಭ ಅಲ್ಲ, ನಾವು ನೋಡುವಂಥ ಸಾಮಾನ್ಯವಾದ ಗುಡ್ಡಗಳಲ್ಲ ಅದು, 1000 ಅಡಿ ಎತ್ತರದ ಗುಡ್ಡಗಳು. ಆ ಗುಡ್ಡಗಳು ಹೇಗಿರ್ತವೆ ಅಂದರೆ 70 ಅಡಿ 80 ಅಡಿ ಸ್ಲೋಪ್ ಇರುವಂಥ ಗುಡ್ಡಗಳು. ಈ ಗುಡ್ಡಗಳ ಮೇಲೆ ಪಾಕಿಸ್ತಾನಿಯರು ಕೂತಿದ್ದಾರೆ. ನಾವೇ ಕಟ್ಟಿಕೊಟ್ಟಿದ್ದ ಬಂಕರ್ಗಳದು ನಾವು ಇಳಿದಿದ್ದೀವಿ ಅಂತ ಅವ್ರು ಬಂದು ಕೂತಿದ್ದಾರೆ. ಸಂಗರಗಳನ್ನು ನಿರ್ಮಿಸಿ ಕೂತ್ಕೊಂಡು ಬಿಟ್ಟಿದ್ದಾರೆ. ಕೂತ್ಕೊಂಡು ನಾವು ಬರೋದನ್ನು ಕಾದು ಕೂತು ಇನ್ನೇನು ಹತ್ತಿರ ಬಂದಾಗ ಗುಂಡು ಹಾರಿಸಿ ಕೊಲ್ತಾರೆ. ಮೇಲಿಂದ ಗುಂಡು ಹಾರಿಸಬೇಕಾದ ಅಗತ್ಯ ಇಲ್ಲ, ನಾವು ಹತ್ಕೊಂಡು ಬರ್ತಿರ್ಬೇಕಾದ್ರೆ ನೋಡಿಕೊಂಡು ಒಂದು ದೊಡ್ಡ ಬಂಡೆಯನ್ನು ಉರುಳಿಸಿಬಿಟ್ರೆ ಹತ್ತಾ ಇದ್ದವನ ಅಪ್ಪಚ್ಚಿ ಆಗಿಬಿಡ್ತಾನೆ ರೀ. ಅನೇಕ ಸೈನಿಕರನ್ನು ಪ್ರತಿನಿತ್ಯ ಕವಾಯತಲ್ಲಿ ನೋಡುವಂಥ ಸೈನಿಕನನ್ನು ಒಬ್ಬ ಲೀಡರ್ಗೆ ಕಳ್ಕೊಳ್ತಾ ಇದ್ದೀನಿ ಎಂದಾಗ ಎಂಥ ಸಂಕಟ ಇರಬಹುದು ಅನ್ನೋದು ಲೀಡರಿಗೆ ಮಾತ್ರ ಗೊತ್ತಾಗುತ್ತೆ. ಜನರಲ್ VP ಮಲ್ಲಿಕ್ರು ಬರಿತಾ ಹೇಳ್ತಾರೆ, ಕರ್ನಲ್ ರವೀಂದ್ರನಾಥರಿಗೆ ಅವ್ರ ಮುಂದೆ ಮಾತಾಡ್ತಾರೆ, ನಂಗೆ ಭಾಳ ಹೆಮ್ಮೆ ಇದೆ ಇವತ್ತು ಅವ್ರ ಮಾತನ್ನು ಕೇಳಬೇಕು ಅಂತ ನಾನು ಕಾಯ್ಕೊಂಡು ಕೂತಿದ್ದೀನಿ. ಕರ್ನಲ್ ರವೀಂದ್ರನಾಥರಿಗೆ ಸುದ್ದಿ ಬಂತಂತೆ, ಗುಡ್ಡ ಗೆದ್ದಿದ್ದೀವಿ ಅಂತ. ಗುಡ್ಡ ಗೆದ್ದಿದ್ದೀವಿ ಅನ್ನೋ ಖುಷಿಯಲ್ಲಿ ಎಲ್ಲರೂ ಸಂಭ್ರಮಿಸ್ತಾ ಇದ್ದಾರೆ. ಆದರೆ ಕರ್ನಲ್ ರವೀಂದ್ರನಾಥರು ಒಬ್ಬರೇ ತಮ್ಮ ಕೋಣೆಯಲ್ಲಿ ಕೂತು ಅಳುತ್ತಾ ಇದ್ದರಂತೆ, ನನ್ನ ಅನೇಕ ಹುಡುಗರನ್ನ ಕಳ್ಕೊಂಡು ಬಿಟ್ಟನಲ್ಲ ಈ ಯುದ್ಧದಲ್ಲಿ ಅಂತ. ಯೋಚನೆ ಮಾಡಿ ಮಿತ್ರರೇ, ನನ್ನ ದೇಶದ ಸೈನಿಕರು, 20 ವರ್ಷದ ಹುಡುಗ, ಒಬ್ಬ ಹುಡುಗ ಈ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟ, ಮನೆಗೆ ಶವ ಬಂದಾಗ ತಾಯಿ ಅವನಿಗೆ ನಮಸ್ಕಾರ ಮಾಡಿ ಹೇಳ್ತಾಳಂತೆ, ನೀನು ಸತ್ತಿದ್ದು ನನಗೆ ಬೇಜಾರಿಲ್ಲ ಕಣೋ, ನೀನು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ಯಾ ಖುಷಿ ಇದೆ, ಆದರೆ ಇದು ನಿನ್ನ ಸಾಯೋ ವಯಸ್ಸಲ್ಲ ಕಣಪ್ಪ ಅಂತ. 20 ವರ್ಷ ರೀ, 20 ವರ್ಷ ಸಾಯೋ ವಯಸ್ಸಲ್ಲ, ಆದರೆ ತಾಯಿ ಮಗನಿಗೆ ಹೇಳ್ತಾಳೆ ನೀನು ಸತ್ತಿದ್ದು ನನಗೆ ಬೇಜಾರಿಲ್ಲ ಅಂತ. ನಾನು ಈ ಥರದ ಅನೇಕ ಘಟನೆಗಳನ್ನು ಓದಿದ್ದೀನಿ. ಒಬ್ಬರಿಗಿಂತ ಒಬ್ಬರು, ಮೇಜರ್ ಮನೋಜ್ ಕುಮಾರ್ ಪಾಂಡೆ, ಪರಮವೀರ್ ಚಕ್ರ ಪಡೆದಂಥ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ, ಲೆಫ್ಟಿನೆಂಟ್ ಅಂತ ಕೂಡ ಹೇಳ್ತಾರೆ. ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಆತ ಯುದ್ಧವನ್ನು ಗೆಲ್ಲೋಕೆ ಹೋಗಬೇಕು, ಯುದ್ಧಕ್ಕೆ ಹೋಗಬೇಕು, ಹೋಗೋಕ್ಕಿಂತ ಮುಂಚೆ ಅವನ ಇಂಟರ್ವ್ಯೂನ ಉಲ್ಲೇಖ ಮಾಡ್ತಾರೆ ಒಬ್ರು. ಇಂಟರ್ವ್ಯೂನಲ್ಲಿ ಅವ್ನು ಬಂದು ಕೂತಾಗ ಕೇಳಿದ್ರಂತೆ, ನೀನು ಸೈನ್ಯಕ್ಕೆ ಯಾಕೆ ಸೇರಬೇಕು?
ಅವನು ಹೇಳಿದಂತೆ ನನ್ನ ಜೀವನದಲ್ಲಿ ಒಂದೇ ಒಂದು ಆಸೆ ಇರೋದು, ಪರಮವೀರ್ ಚಕ್ರ ಗೆಲ್ಲಬೇಕು ಅಂತ. ಅದನ್ನು ನೀವು ಬಿಟ್ಟರೆ ಇನ್ಯಾರೂ ಕೊಡಲ್ಲ, ಅದಕ್ಕೆ ಹೊರಟು ಬಂದಿದ್ದೀನಿ ಅಂತ. ಆ ಹುಡುಗ ಅಷ್ಟು ತರುಣ ಹೋರಾಟ ಮಾಡ್ತಾನೆ. ಆ ಹೋರಾಟ ಹೇಗಿತ್ತು ಅಂತಂದರೆ, ಯುದ್ಧದ ಆ ಕೊನೆಯ ಕ್ಷಣಗಳಲ್ಲಿ ಹೋರಾಟ ಮಾಡ್ತಾ ಮಾಡ್ತಾ ಈ ದೇಶಕ್ಕೋಸ್ಕರ ತನ್ನನ್ನು ಸಮರ್ಪಿಸ್ಕೊಂಡ. ಮನೆಗೆ ಅವನ ಶವ ಬಂದಾಗ ತಾಯಿ ಅವನಿಗೆ ನಮಸ್ಕಾರ ಮಾಡಿ ಹೇಳ್ತಾಳೆ, ನನ್ನ ಮಗ ಅಂತ ಇಷ್ಟು ದಿನ ತಿಳ್ಕೊಂಡಿದ್ದೆ, ನೀನು ಇವತ್ತಿನಿಂದ ದೇಶದ ಮಗ ಆಗಿಬಿಟ್ಟೆ ಕಣಪ್ಪ ಅಂತ ಆ ತಾಯಿ ಹೇಳ್ತಾಳಲ್ಲ, ಏನು ದೊಡ್ಡ ಜನ ಇರಬೇಕು. ಮಿತ್ರರೇ, ಈ ಇಡೀ ಕಾರ್ಗಿಲ್ ಕದನ, ಅದು ಕದನವೋ ಯುದ್ಧವೋ, ಅನುಜ್ ನಯ್ಯರ್ರವರ ತಂದೆ ತುಂಬ ಗಂಭೀರವಾಗಿ ಒಂದು ಮಾತನ್ನು ಹೇಳ್ತಾರೆ, ನನ್ನ ಮಗ ವಾರ್ಲೈಕ್ ಸಿಚುಯೇಷನ್ನಲ್ಲಿ ಸತ್ತಿದ್ದಲ್ಲ, ಇದನ್ನು ವಾರ್ಲೈಕ್ ಸಿಚುಯೇಷನ್ ಅಂತ ಕರಿಬೇಡಿ, ಅಲ್ಲಿ ಡೆತ್ ಲೈಕ್ ಸಿಚುಯೇಷನ್ ಅಂತ ಇರೋದಿಲ್ಲ, ಒಂದೋ ಬದುಕು ಇನ್ನೊಂದು ಡೆತ್ತು, ನನ್ನ ಮಗ ಸತ್ತಿದ್ದಾನೆ ಅಂದರೆ ಇದು ವಾರ್ಲೈಕ್ ಅಲ್ಲ, ವಾರ್ ಅಂತ ಹೇಳಿ ನನ್ನ ಮಗ ಪ್ರಾಣ ಕೊಟ್ಟಿರೋದು ವಾರ್ನಲ್ಲಿ ಅಂತ ಅನುಜ್ ನಯ್ಯರ್ರ ತಂದೆ ಹೇಳಬೇಕಾದ್ರೆ ಅವ್ರಿಗಿರುವಂಥ ಭಾವ ಎಂಥದ್ದಿರ್ಬೋದು ಅಂತ ಯೋಚನೆ ಮಾಡಿ. ಯಾವಾಗಲಾದರೂ ಪದ್ಮಪಾಣಿ ಆಚಾರ್ಯರ ಕುರಿತಂತೆ ಯೋಚನೆ ಮಾಡಿ. ಆ ಪುಣ್ಯಾತ್ಮ ಸಾಯೋಕ್ಕಿಂತ ಮುಂಚೆ, ನನ್ನ ಸೈನಿಕರು ಬಹಳ ಅದ್ಭುತ, ನಾನು ಈ ಪುಸ್ತಕವನ್ನು ಒಂದು ಪುಸ್ತಕ ಇದಕ್ಕೋಸ್ಕರ ಬರೀಬೇಕು ಅಂತ ಯೋಚನೆ ಮಾಡಿದಾಗ ಅನೇಕ ಘಟನೆಗಳ ಆಳಕ್ಕೆ ಹೋಗಿದ್ದೀನಿ. ಪ್ರತಿಯೊಬ್ಬ ಸೈನಿಕ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಅವನು ಸಾಮಾನ್ಯ ಅಲ್ಲ ರೀ. ಭಾರತದ ಸೈನಿಕ ಅಂದರೆ ಹೆಮ್ಮೆ ಅನಿಸೋದು. ಅದಕ್ಕೆ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಪತ್ರ ಬರೆದಿಡ್ತಾನಂತೆ. ಪತ್ರ ಏನಕ್ಕೆ ಗೊತ್ತಾ, ನಾನು ಯುದ್ಧದಿಂದ ವಾಪಸ್ ಬರಲಿಲ್ಲ ಅಂತಂದರೆ ಇದು ನನ್ನ ಕೊನೆ ಲೆಟರಾಗಿ ನಮ್ಮ ಮನೆಗೆ ಹೋಗಲಿ ಅಂತ ಪತ್ರ ಬರೀತಾನೆ. ಹೋಗುವ ಪ್ರತಿಯೊಬ್ಬನಿಗೂ ಗೊತ್ತು ನಾನು ವಾಪಸ್ ಬರ್ತೀನಿ ಅನ್ನೋದು ಖಾತ್ರಿ ಇಲ್ಲ, ವಾಪಸ್ ಬಂದರೆ ಸಂತೋಷ ಅಷ್ಟೇ, ಇಲ್ಲಾಂದರೆ ಈ ಪತ್ರನೇ ಮನೆಗೆ ಹೋಗಬೇಕು ಅಂತ. ಪದ್ಮಪಾಣಿ ಆಚಾರ್ಯ ತನ್ನ ತಾಯಿಗೊಂದು ಪತ್ರ ಬರೆದು ಹೇಳ್ತಾರೆ, ಅಮ್ಮ ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ನನಗೊಂದು ಮಾತು ಕೊಡು, ಅಕಸ್ಮಾತ್ ನನಗೇನಾದರೂ ಆಗಿದೆ ಅಂತ ನಿನಗೆ ಸುದ್ದಿ ಬಂದರೆ ಕಣ್ಣೀರು ಹಾಕಲ್ಲ ಅಂತ ಮಾತು ಕೊಡು ಅಂತ ತಾಯಿಗೆ ಪತ್ರ ಬರೀತಾರೆ ರೀ. ಪತ್ರ ಬರೆದು ಶ್ರೀಕೃಷ್ಣನ ಕೃಷ್ಣ ಹೇಳಿರುವಂಥ ನಾಲ್ಕು ಮಾತುಗಳನ್ನು ಉಲ್ಲೇಖ ಮಾಡ್ತಾರೆ. ಅಕಸ್ಮಾತ್ ಯುದ್ಧದಲ್ಲಿ ತೀರ್ಕೊಂಡ್ರೆ ವೀರಸ್ವರ್ಗ ಪ್ರಾಪ್ತಿಯಾಗುತ್ತೆ, ಯುದ್ಧದಲ್ಲಿ ಉಳ್ಕೊಂಡು ಬಂದರೆ ನಾನು ಇಡೀ ಭೂಮಂಡಲವನ್ನೇ ಭೋಗಿಸ್ತೀನಿ ಅಂತ ಕೃಷ್ಣ ಹೇಳಿರುವ ಮಾತುಗಳನ್ನು ಉಲ್ಲೇಖ ಮಾಡಿ ನಾನು ವೀರಸ್ವರ್ಗಗೈದಿದ್ದೀನಿ ಅಂತ ಹೆಮ್ಮೆಯಿಂದ ಆ ಹುಡುಗ ಬರ್ಕೊಂಡು ಅಪ್ಪನಿಗೆ ಹೇಳ್ತಾನೆ, ಅಪ್ಪ ನನಗೆ ನೀನು ರಾಮಾಯಣದ ಮಹಾಭಾರತದ ಕಥೆಗಳನ್ನು ಹೇಳಿದ್ದೀಯಾ, ನನ್ನ ಮಗಳಿಗೂ ಕೂಡ ಈ ಕಥೆಗಳನ್ನು ಹೇಳು, ಬಿಡಬೇಡ, ಈ ಮೌಲ್ಯ ಪೀಳಿಗೆಯಿಂದ ಪೀಳಿಗೆಗೆ ಹರಿಲಿ ಅಂತ ಒಬ್ಬ ಸೈನಿಕ ತನ್ನ ತಂದೆಗೆ ಪತ್ರ ಬರೀಬೇಕಾದ್ರೆ ಆ ಸೈನಿಕನಲ್ಲಿರುವಂಥ ಭಾವಗಳು ಎಂಥದ್ದು ಅಂತ ಯೋಚನೆ ಮಾಡಿ. ಮಿತ್ರರೇ, ಈ ಪತ್ರಗಳೆಲ್ಲ ಅದ್ಭುತವಾದ್ದು. ನಾನು ನಿನ್ನೆ ಮೊನ್ನೆ ಡಿ ಎನ್ ಎ ಪತ್ರಿಕೆ ಓದ್ತಿದ್ದೆ, ಈ ಪತ್ರಿಕೆಯಲ್ಲಿ ಒಂದು ಘಟನೆ ಉಲ್ಲೇಖ ಆಯಿತು. ಭಾಳ ಜನರಿಗೆ ವಿಜಯನ್ ಥಾಪರ್ ಗೊತ್ತಿರಬಹುದು, ಅತ್ಯಂತ ಕಿರಿ ಹುಡುಗ. ಆ ಹುಡುಗ ಯುದ್ಧದಲ್ಲಿ ಭಾಗವಹಿಸ್ತಿರಬೇಕಾದ್ರೆ ತಾನು ಹೋಗೋಕ್ಕಿಂತ ಮುಂಚೆ ಒಂದು ಪತ್ರ ಬರೆದ. ಆ ಪತ್ರದಲ್ಲಿ ಏನು ಹೇಳ್ತಾನೆ ಗೊತ್ತಾ, ಅವನು ಹೇಳ್ತಾನೆ, ಈ ಯುದ್ಧದಲ್ಲಿ ಇವತ್ತು ಈ ಪತ್ರ ನಿಮ್ಮ ಕೈ ಸೇರೋ ವೇಳೆಗೆ ನಾನು ಅತ್ಯಂತ ಎತ್ತರದಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ. ತುಂಬ ಒಳ್ಳೆ ಮಾತು. ನಾನು ಇವತ್ತು ಈ ಪತ್ರ ನಿಮ್ಮ ಕೈ ಸೇರೋ ವೇಳೆಗೆ ಅತ್ಯಂತ ಎತ್ತರದಲ್ಲಿ ಕೂತು ನಿಮ್ಮೆಲ್ಲರನ್ನು ನೋಡ್ತಾ ಇದ್ದೀನಿ, ಅಪ್ಸರೆಯರಿಂದ ಸೇವೆ ಮಾಡಿಸ್ಕೊಳ್ತಾ ಇದ್ದೀನಿ. ಆದರೆ ನಂದು ಒಂದೇ ಒಂದು ವಿನಂತಿ ಇದೆ, ನನ್ನ ಶವ ಮನೆಗೆ ಬಂದಾಗ ದಯವಿಟ್ಟು ಕಣ್ಣೀರು ಹಾಕಬೇಡಿ, ನಿಮ್ಮ ಮಗ ಹೆಮ್ಮೆಯ ಕೆಲಸ ಮಾಡ್ದ ಅಂತ ಖುಷಿ ಪಡಿ. ಅಷ್ಟೇ ಅಲ್ಲ, ಯಾರಾದರೂ ಈ ವಿಚಾರ ಕೇಳಿದ ನಂತರ ಅವರ ಜೀವನದಲ್ಲಿ ಒಮ್ಮೆಯಾದರೂ ಅವರು ನಾವು ಕದನ ಮಾಡಿರುವಂಥ ಈ ಜಾಗ ನೋಡ್ಲಿಕ್ಕೆ ಬರಲಿ ಅಂತ ಆತ ತನ್ನ ಪತ್ರದಲ್ಲಿ ಬರೀತಾನೆ. ಮಿತ್ರರೇ, ನನಗೆ ಭಾಳ ಸಂತೋಷ ಇದೆ. ಇವತ್ತು ನನ್ನಂಥ ಅನೇಕ ತರುಣರು ನಾವೆಲ್ಲರೂ ಕಾರ್ಗಿಲ್ನ ಯುದ್ಧ ಭೂಮಿಗೆ ಹೋಗ್ತೀವಿ, ಪ್ರತಿ ವರ್ಷ ಯುದ್ಧ ಭೂಮಿಗೆ ಹೋಗಿ ಆ ಯುದ್ಧ ಭೂಮಿಗೊಂದು ನಮನಗಳನ್ನು ಸಲ್ಲಿಸಿ ಬರ್ತೀವಿ. ಯಾಕೆ ನಮನ ಸಲ್ಲಿಸಿ ಬರ್ತೀವಿ ಅಂದರೆ 71ರ ಯುದ್ಧವನ್ನು ನಾವು ನೋಡಲಿಲ್ಲ, ನಾವು ಕೇಳಿದ್ದಷ್ಟೇ. ನಾವು 65ರ ಯುದ್ಧ ನೋಡ್ಲಿಕ್ಕಾಗಲಿಲ್ಲ, 62 ಗೊತ್ತಾಗಲಿಲ್ಲ, 48ರ ಯುದ್ಧದ ಪರಿಕಲ್ಪನೆ ಇಲ್ಲ. ಆದರೆ ನಮ್ಮ ಕಾಲದಲ್ಲಿ ನಡೆದ ಯುದ್ಧ ಅಂತ ಏನಾದರೂ ಇದ್ರೆ ಅದು ಕಾರ್ಗಿಲ್ ಯುದ್ಧ, ನಮಗೆ ಪ್ರೇರಣೆ ಕೊಡಬಲ್ಲಂಥ ಯುದ್ಧ ಅದು. ಈ ಕಾರಣಕ್ಕೋಸ್ಕರ ಆ ಮಣ್ಣನ್ನು ತಿಲಕ ಮಾಡ್ಕೊಂಡು ಹಚ್ಕೊಂಡು ಬರಬೇಕು ಅಂತ ಪ್ರತಿ ವರ್ಷ ಅಲ್ಲಿಗೆ ಹೋಗ್ತೀವಿ. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಕಾರ್ಗಿಲ್ ಭೂಮಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ಬರೋ ಸಂಕಲ್ಪ ಮಾಡ್ಕೊಂಡು ಬರ್ತೀವಿ. ನಾನು ಇಲ್ಲಿರುವಂಥ ಎಲ್ಲ ತರುಣರಲ್ಲೂ ವಿನಂತಿ ಮಾಡ್ಕೊಳ್ತೀನಿ, ವರ್ಷಕ್ಕೊಮ್ಮೆ ಕೊನೆ ಪಕ್ಷ ಜೀವನದಲ್ಲಿ ಒಮ್ಮೆ ಆದರೂ ಕಾರ್ಗಿಲ್ನ ಯುದ್ಧ ಭೂಮಿಯಲ್ಲಿ ಹೋಗಿ ಕೂತ್ಕೊಳ್ಳೋಣ. ಆ ಯುದ್ಧ ಭೂಮಿಯಲ್ಲಿ ಸೈನಿಕ ಅಲ್ಲಿ ಕೆಲಸ ಮಾಡೋದನ್ನು ನೋಡಬೇಕು. ನನಗೆ ತುಂಬ ಚೆನ್ನಾಗಿ ನೆನಪಿದೆ, ತೊಲೋಲಿಂಗ್ನ ಬೆಟ್ಟದ ಬುಡದಲ್ಲಿ ನಾವೆಲ್ಲ ಹೋಗಿ ನಿಂತಿದ್ದಾಗ ಒಬ್ಬ ಸೈನಿಕ ಬಂದು ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತಿದ್ದ. ಸೈನಿಕ ಬಂದವ್ರಿಗೆಲ್ಲರಿಗೂ ಕಾರ್ಗಿಲ್ ವಿಜಯದ ಕತೆ ಹೇಳ್ತಿದ್ದ, ಹೇಗೆ ಕಾರ್ಗಿಲ್ ಯುದ್ಧ ನಡೀತು ಅಂತ. ಈ ಯುದ್ಧ ಹೇಗೆ ನಡೆದಿತ್ತು ಅನ್ನೋದನ್ನು ನಾವೆಲ್ಲರೂ ಕಣ್ ತುಂಬಿಸ್ಕೊಳ್ತಾ ಇದ್ವಿ. ನಾನು ದೂರ ನಿಂತ್ಕೊಂಡು ಕೇಳ್ತಿದ್ದೆ, ಸಿಖ್ ರೆಜಿಮೆಂಟ್ನ ಸೈನಿಕನನ್ನು ಹತ್ತಿರಕ್ಕೆ ಹೋಗಿ ನಾನು ಕೇಳಿದೆ, ಅಲ್ಲ ಕಣಪ್ಪ ಈ ಕಥೆಯನ್ನು ನೀನು 8 ಸಲ ಹೇಳ್ಬೋದು ದಿನಕ್ಕೆ ಅಂತ. ಅವನಂದ, ಸೀಸನ್ ಬಂದರೆ ಲೇ ಲಡಾಖಿಗೆ ಹೋಗೋರೆಲ್ಲ ಬರ್ತಾರೆ ಸರ್, ದಿನಕ್ಕೆ 40 ಸಲ ಆದರೂ ಕತೆ ಹೇಳಬೇಕಾಗತ್ತೆ ಅಂತ. ಒಬ್ಬನೇ ಸೈನಿಕ 40 ಸಲ ಕತೆ ಹೇಳ್ತಾನೆ. ನಾನು ಕೇಳಿದೆ ಅವನಿಗೆ, ಪ್ರತಿ ಬಾರಿ ಕತೆ ಹೇಳುವಾಗಲೂ ನಿನ್ನ ಕಣ್ಣಲ್ಲಿ ಇಷ್ಟೇ ನೀರು ಬರುತ್ತಾ ಅಂತ. ಅವನೇನಂದ ಗೊತ್ತಾ, ಸರ್
ಕರ್ಗಿಲ್ ಯುದ್ಧದಲ್ಲಿ ಪ್ರತ್ಯಕ್ಷವಾಗಿ ಭಾಗವಹಿಸ್ಲಿಕ್ಕೆ ನನ್ನ ಹತ್ರ ಆಗಲಿಲ್ಲ. ಯಾರ್ಯಾರು ಪ್ರತ್ಯಕ್ಷವಾಗಿ ಭಾಗವಹಿಸ್ಬಿಟ್ರು ಅವರಲ್ಲಿ ಅನೇಕರು ಪ್ರಾಣ ಕೊಟ್ಟರು. ನಾನವತ್ತು ಪ್ರತ್ಯಕ್ಷವಾಗಿ ಭಾಗವಹಿಸಿದ್ರೆ ಇಲ್ಲಿ ಕತೆ ಹೇಳಲಿಕ್ಕೆ ನಿಂತಿರ್ತಿರ್ಲಿಲ್ಲ. ನನ್ನ ಕಥೆಯನ್ನು ಯಾರಾದರೂ ಹೇಳಿರ್ತಿದ್ರು, ಇದು ನೆನಪಿಸ್ಕೊಂಡಾಗ್ಲೆಲ್ಲ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಸರ್. ಆದರೆ ಆ ಸೈನಿಕ ಹೇಳಿದ್ದೆ ನನಗೆ ಇವತ್ತಿಗೂ ನನ್ನ ಭಾವ ತುಂಬಿ ಬರುತ್ತೆ. ಆ ಸೈನಿಕ ಹೇಳ್ತಾನೆ, ಸರ್ ಮಾತು ಕೊಡ್ತೀನಿ, ಮುಂದಿನ ಯುದ್ಧ ಆದರೆ ನಾನು ಕತೆ ಹೇಳಲ್ಲ, ನನ್ನ ಕತೆ ಯಾರಾದರೂ ಹೇಳೋ ಥರ ಯುದ್ಧ ಮಾಡ್ತೀನಿ ಅಂತ ಈ ದೇಶದ ಸೈನಿಕ ಹೇಳ್ತಾನಲ್ಲ, ಅವನನ್ನು ಕಂಡಾಗಲೆಲ್ಲ ಭಾಳ ಹೆಮ್ಮೆ ಅನಿಸುತ್ತೆ. ಈ ದೇಶದ ಸೈನಿಕನ ಬಗ್ಗೆ ವಿ ಪಿ ಮಲ್ಲಿಕರು, ಜನರಲ್ ವಿ ಪಿ ಮಲ್ಲಿಕರು ಮಾತಾಡ್ತಾ ಹೇಳ್ತಾರೆ, ಈ ದೇಶದ ಸೈನಿಕ ಪರಂಪರೆಯಿಂದ ಶಕ್ತಿನ ತಗೊಂಡವನು, ಈ ದೇಶದ ಸೈನಿಕ ತನ್ನೊಳಗಿರುವಂಥ ಅಕ್ಕಿಚ್ಚನ್ನು ಹೊರಗಡೆ ತಂದವನು, ಈ ದೇಶದ ಸೈನಿಕ ಆಧ್ಯಾತ್ಮ ಜೀವಿ, ಈ ದೇಶದ ಸೈನಿಕ ಯಾರನ್ನು ಕೊಲ್ಲಬೇಕು ಅಂತ ಇಷ್ಟಪಡಲ್ಲ ಯುದ್ಧ ಬಿಟ್ಟರೆ. ಆದರೆ ಈ ದೇಶದ ಸೈನಿಕ ಯುದ್ಧದಲ್ಲಿ ಕೊಲ್ತಾನೆ, ಹಿಂಸೆ ಮಾಡಲಿಕ್ಕೆ ಇಚ್ಛೆ ಪಡಲ್ಲ. ಈಗ ತಾನೇ ಸಂದೀಪ್ ಉನ್ನಿಕೃಷ್ಣನ್, ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ಮಾತಾಡ್ತಾ ಸೌರಭ್ ಕಾಲಿಯಾ ಕೊಟ್ಟಂಥ ಕಷ್ಟಗಳನ್ನು ಹೇಳಿದರು. ಮಿತ್ರರೇ ಗೊತ್ತಿರಲಿ, ಬಜರಂಗ್ ಪೋಸ್ಟ್ನತ್ತ ಮೊದಲ ಬಾರಿಗೆ ಸೌರಭ್ ಕಾಲಿಯಾ ಹೋದಾಗ ಈ ದೇಶದ ಒಳಗೆ ನಮ್ಮ ಗುಡ್ಡದ ಮೇಲೆ ಬಂದು ಕೂತಿರೋರು ಪಾಕಿಸ್ತಾನದವರು ಅಂತ ಈ ದೇಶದ ಜನಕ್ಕಿನ್ನೂ ಗೊತ್ತೇ ಇರಲಿಲ್ಲ. ಈ ದೇಶದ ಎಲ್ಲ ಇಂಟೆಲಿಜೆನ್ಸು ಫೇಲ್ಯೂರ್ ಆಗೋಗಿತ್ತು. ಈ ದೇಶದ ರಾಗಳು ಐಬುಗಳು ಪಾಕಿಸ್ತಾನದವ್ರು ಬರಬಹುದು ಅಂತ ಕಲ್ಪನೆಯೂ ಇಟ್ಕೊಂಡಿರಲಿಲ್ಲ. ಪಾಕಿಸ್ತಾನಿಯರು ಎಷ್ಟು ಬುದ್ಧಿವಂತಿಕೆಯಿಂದ ಮೋಸ ಮಾಡಿದ್ರು ಅಂತಂದರೆ, ಯುದ್ಧ ಶುರುವಾದ 20-25 ದಿನಗಳ ಕಾಲದವರೆಗೂ ಕೂಡ ನಾವು ಒಳಗೆ ಬಂದವರು ಭಯೋತ್ಪಾದಕರೇ ಹೊರತು ಪಾಕಿ ಸೈನಿಕರಲ್ಲ ಅಂತ ತಿಳ್ಕೊಂಡಿದ್ವಿ. ಪಾಕಿಸ್ತಾನಿಯರು ಕೂಡ ಭಯೋತ್ಪಾದಕರಾಕುವಂಥ ವೇಷ ಹಾಕ್ಕೊಂಡು ಅವರ ಭಾಷೆಯಲ್ಲಿ ಮಾತನಾಡ್ತಾ ಎಷ್ಟು ಚೆನ್ನಾಗಿ ನಮಗೆ ಮೋಸ ಮಾಡಿದ್ರು ಅಂತಂದರೆ ನಾವು ನಂಬ್ಕೊಂಡು ಕೂತಿದ್ವಿ. ಬಜರಂಗ್ ಪೋಸ್ಟ್ ನೋಡ್ಕೊಂಡು ಬರಲಿಕ್ಕೆ, ಮಂಜು ಕರಗಿದ್ಯಾ ಹತ್ತಬಹುದಾ ಅಂತ ನೋಡ್ಕೊಂಡು ಬರಲಿಕ್ಕೆ ಅಂತ ಸೌರಭ್ ಕಾಲಿಯಾ 5 ಜನರ ಜೊತೆಗೆ ಹೋದರು. ಸೌರಭ್ ಕಾಲಿಯ ಮೇಲೆ ನೋಡಿದ್ರಂತೆ ಕೆಲವು ಜನ ನಿಂತಿದ್ದಾರೆ ಮೇಲೆ, ಹಾಗಂತ ಸುದ್ದಿನ ಮುಟ್ಟಿಸಿ ಅವ್ರ ಜೊತೆ ಕಾದಾಡ್ಲಿಕ್ಕೆ ನಿಂತರು. ಇದ್ದವ್ರು ಭಯೋತ್ಪಾದಕರು ಅಂದ್ಕೊಂಡಿದ್ರು, ಆದರೆ ಅವರು ಎಕ್ಸ್ಪರ್ಟ್ ಆಗಿದ್ದಂಥ ಪಾಕಿ ಸೈನಿಕರೇ ಅಲ್ಲಿ ನಿಂತ್ಕೊಂಡಿದ್ರು. ಎಂಥ ಘನಘೋರ ಕಾಳಗ ನಡೀತು, ಇವರು ತಗೊಂಡು ಬಂದಿದ್ದ ಮದ್ದುಗುಂಡು ಮುಗೀತು, ಪಾಕಿಸ್ತಾನಿ ಸೈನಿಕರು ಅವ್ರನ್ನ ಸುತ್ತುವರೆದು ಎಳ್ಕೊಂಡು ಹೋಗ್ಬಿಟ್ರು. ಎಂಥ ಟಾರ್ಚರು, 22 ದಿನಗಳ ಕಾಲ ಅವರನ್ನು ಕೂಡ ಹಾಕಿದರು. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಆನಂತರದ ವರದಿಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅವರಿಗೆ ಸಿಗರೇಟ್ನಿಂದ ಚುಚ್ಚಿದ ಮಾರ್ಕ್ಗಳಿವೆ, ಅವರ ಕಣ್ಣಿಗೆ ಕಾದ ರಾಡ್ನಿಂದ ಚುಚ್ಚಿ ಅವರ ಕಣ್ಣನ್ನು ತೆಗೆದ ಉಲ್ಲೇಖಗಳಿವೆ, ಅವರ ಕಿವಿಯನ್ನು ಕತ್ತರಿಸಿದ್ದಾರೆ, ಕಾಲುಗಳನ್ನು ಕೈಗಳನ್ನು ಕತ್ತರಿಸಿ ಅವರ ಮರ್ಮಾಂಗವನ್ನು ಕತ್ತರಿಸಿ ತುಂಡು ತುಂಡಾಗಿರೋ ದೇಹವನ್ನು ಭಾರತಕ್ಕೆ 22 ದಿನಗಳ ನಂತರ ಹಸ್ತಾಂತರಿಸಿದ್ದಾರೆ. ಈಗಲೂ ರಕ್ತ ಕುದಿಯಲ್ಲ ಅಂದರೆ ಈ ದೇಶ ಎಂಥ ಪರಿಸ್ಥಿತಿ ಅಂತ ಒಂದು ಕ್ಷಣ ಯೋಚನೆ ಮಾಡಿ. ನನಗೆ ಭಾಳ ನೋವಾಗೋದು, ಸೌರಭ್ ಕಾಲಿಯಾನ ಶವ ಮನೆಗೆ ಬಂದಾಗ ಅವರ ತಂದೆ ತಾಯಿಯರ ಸ್ಥಿತಿ ಎಂಥದ್ದಿರಬಹುದು ಅಂತ, ಆ ತಂದೆ ತಾಯಿ ಎಷ್ಟು ರೋಧಿಸಿರಬಹುದು ಅಂತ. ಇವತ್ತಿಗೂ ಸೌರಭ್ ಕಾಲಿಯಾನ ತಂದೆ ಎಲ್ಲ ಆಫೀಸ್ಗಳಿಗೂ ಅಲ್ದಾಡ್ತಾರೆ, ನನ್ನ ಮಗನಿಗೆ ಮಾಡಿದ್ದು ಅನ್ಯಾಯ, ಯುದ್ಧ ನೀತಿಯ ಪ್ರಕಾರ ತಪ್ಪು, ಇದನ್ನು ತಗೊಂಡೋಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಸ್ಥಿತಿಯಲ್ಲಿ ನಾವ್ಯಾರೂ ಇಲ್ಲದೆ ಇರೋ ಪರಿಸ್ಥಿತಿಯಲ್ಲಿದ್ದೀವಿ. ಎಂಥ ದೌರ್ಭಾಗ್ಯ. ಯೋಚನೆ ಮಾಡಿ, ನಾನು ಕಳೆದ ಅನೇಕ ದಿನಗಳಿಂದ ಎಲ್ರಿಗೂ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ನ ಕತೆ ಹೇಳಲಿಕ್ಕೆ ಭಾಳ ಇಚ್ಛೆ ಪಡ್ತೀನಿ. ಎಲ್ಲ ಕಡೆ ಸಿಕ್ಕಿದಾಗಲೇ ಯೋಗೇಂದ್ರ ಸಿಂಗ್ ಯಾದವ್ನ ನೆನಪಿಸ್ಕೊಳ್ತೀನಿ. ಪರಮವೀರ್ ಚಕ್ರ ತಗೊಂಡ ಉಳಿದಿರುವಂಥ ವ್ಯಕ್ತಿ ಆತ. 4 ಜನರಿಗೆ ಕಾರ್ಗಿಲ್ ವಿಜಯದಲ್ಲಿ ಪರಮವೀರ್ ಚಕ್ರ ಸಿಕ್ತು, 3 ಜನರಿಗೆ ಮರಣೋತ್ತರ ಪ್ರಶಸ್ತಿ ಸಿಕ್ಕಿದರೆ 4ನೆಯ ಈ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ಗೆ ಜೀವಂತ ಇರುವಾಗ ಸಿಕ್ತು. ಸುಮ್ ಸುಮ್ಮನೆ ಜೀವಂತ ಇದ್ದ ಮನುಷ್ಯ ಅಲ್ಲ, 20 ಗುಂಡುಗಳನ್ನು ದೇಹದ ಮೇಲೆ ಹೊಕ್ಕಿಸಿಕೊಂಡ ನಂತರವೂ ಯಮನಿಗೂ ಚಾಲೆಂಜ್ ಮಾಡಿ ನಾನು ನಿನ್ನ ಜೊತೆ ಬರಲ್ಲ ಅಂತ ಹೇಳಿದ ಈ ದೇಶದ ಮಹಾಸೈನಿಕ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್. ಮಿತ್ರರೇ ಗೊತ್ತಿರಲಿ, ಎಂಥ ಕದನ ಅವನದ್ದು. ಟೈಗರ್ ಹಿಲ್ ಗೆಲ್ಲಬೇಕಾದ್ರೆ ಟೈಗರ್ ಹಿಲ್ನ ಅಕ್ಕಪಕ್ಕದಲ್ಲಿ 2 ಗುಡ್ಡಗಳು, ಒಂದು ಇಂಡಿಯಾ ಗೇಟ್ ಮತ್ತೊಂದು ಹೆಲ್ಮೆಟು. ಟೈಗರ್ ಹಿಲ್ನ ಹತ್ತಕ್ಕೊಂದು ಜಾಗ ಇತ್ತು ಕಾಲರ್ ಅಂತ, ಅತ್ಯಂತ ಕಡಿದಾಗಿರೋ ಜಾಗ. ಮೇಲೆ ಗುಡ್ಡದ ಮೇಲೆ ಪಾಕಿಸ್ತಾನಿಯರು, ಈ ಕಾಲರ್ನ ಭಾಗದಲ್ಲಿ ನಮ್ಮ ಸೈನಿಕರು ನಿಂತಿದ್ದಾರೆ. 30-35 ಜನ ಇದ್ದಿರ್ಬೋದು, ಹತ್ತು ಹೋಗಬೇಕು. ಗಂಟೆಗಟ್ಟಲೆ ನಿಂತರೂ ಕೂಡ ಹತ್ತು ಹೋಗ್ಲಿಕ್ಕೆ ಆಗ್ತಿಲ್ಲ. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಯೋಚನೆ ಮಾಡ್ದ, ಏನ್ ಮಾಡಿದ್ನಂತೆ ಗೊತ್ತಾ, ಒಂದು ಹಗ್ಗವನ್ನು ತಗೊಂಡು ಮೇಲಕ್ಕೆ ಹಾಕಿ ತಾನು ಕಷ್ಟ ಪಟ್ಕೊಂಡು ಒಂದು ಕ್ಲಿಫ್ ಮೇಲೆ ಹತ್ತು ನಿಂತ್ಕೊಂಡ, ಒಬ್ಬೊಬ್ಬರನ್ನೇ ಮೇಲಕ್ಕೆ ಎಳ್ಕೊಂಡ. 7ನೇ ಅವನು ಮೇಲಕ್ಕೆ ಬರಬೇಕಾದ್ರೆ ಒಂದು ಕಲ್ಲು ಮೇಲಿಂದ ಕೆಳಗೆ ಉರುಳಿಬಿತ್ತು.
ಆ ಸದ್ದು ಬಂದಾಗ ಪಾಕಿಸ್ತಾನಿಯರು ತಿರುಗಿ ನೋಡ್ತಾರೆ, ಇಲ್ಲಿಂದ ಗ್ರೆನೇಡ್ ಯಾರೋ ಬಂದಿದ್ದಾರೆ ಅಂತ ಗೊತ್ತಾಯ್ತು. ಅವರಿಗೆ ಅಟ್ಯಾಕ್ ಶುರುವಾಯಿತು. ಈ ಅಟ್ಯಾಕ್ ಅನ್ನ ತಡೆದು ನಿಲ್ಲಬೇಕು ಬಹಳ ಕಷ್ಟ. ಕೆಳಗಿರೋರು ಮೇಲೆ ಬರ್ಲಿಕ್ಕಾಗ್ಲಿಲ್ಲ, ಮೇಲಿರೋರು ಕೆಳಗೆ ಹೋಗ್ಲಿಕ್ಕಾಗ್ಲಿಲ್ಲ. ಏಳೇ ಏಳು ಜನ ಭಾರತೀಯ ಸೈನಿಕರು ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ರ ನೇತೃತ್ವದಲ್ಲಿ ಪಾಕಿಸೇನೆಯನ್ನ ಅಡ್ಡಗಟ್ಟಿ ನಿಂತರು, ಬಂಕರ್ನಿಂದ ಬರುತ್ತಿದ್ದ ದಾಳಿಯನ್ನ ತಡೆದ್ರು. ಕೊನೆಗೆ ಒಂದೂವರೆ ಗಂಟೆಗಳ ನಂತರ ಬಂಕರ್ನಲ್ಲಿರುವ ಪಾಕಿ ಸೈನಿಕರನ್ನ ಕೊಂದು ಏಳೇ ಏಳು ಜನ ಬಂಕರ್ನ ವಶಪಡಿಸಿಕೊಂಡ್ರು. ಅದು ಭಾರತೀಯ ಸೈನಿಕರ ತಾಕತ್ತು. ಎಂತ ವಿಶೇಷ ಅಂದ್ರೆ ಈ ಏಳು ಜನ ಆ ಬಂಕರ್ನಲ್ಲಿ ಹೋಗಿ ಕೂತ್ರು. ಪಾಕಿಗಳಿಗೆ ಅಚ್ಚರಿ ಆಯ್ತಂತೆ, ಎಷ್ಟು ಜನ ಬಂದಿದ್ದಾರೆ ನೋಡ್ಕೊಂಡು ಬನ್ನಿ ಅಂತ ಹತ್ತು ಜನರನ್ನ ಕಳಿಸ್ಕೊಟ್ರು. ಹತ್ತು ಜನ ಈ ಏಳು ಜನರ ಜೊತೆ ಕಾದಾಟ ಮಾಡಿದ್ರು. ಪುಸ್ತಕ ಬರೆದ ಅನೇಕರು ಹೇಳ್ತಾರೆ, ಅವತ್ತಿನ ವರದಿ ಕೊಟ್ಟವರು ಹತ್ತು ಜನರಲ್ಲಿ ಎಂಟು ಜನರನ್ನ ನಮ್ಮ ಏಳು ಜನ ಕೊಂದು ಹಾಕಿದ್ರು, ಉಳಿದ ಇಬ್ರು ಓಡೋದ್ರು, ಇವ್ರ ಜೊತೆ ಕುಸ್ತಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಓಡಿ ಹೋದ್ರು. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಬಹಳ ಖುಷಿಯಿಂದ ಆನಂದಿಸ್ತಾ ಇರಬೇಕಾದ್ರೆ ಹೋದ ಇಬ್ರು ಹೇಳಿದ್ರು, ಬಂಕರ್ ಅಲ್ಲಿ ಬಹಳ ಜನ ಇಲ್ಲ, ಏಳೇ ಏಳು ಜನ ಭಾರತೀಯ ಸೈನಿಕರು ಇಷ್ಟೆಲ್ಲ ಅಟ್ಟಹಾಸ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ನೂರು ಜನ ಪಾಕಿ ಸೈನಿಕರು ದಾಳಿ ಮಾಡ್ಲಿಕ್ಕೆ ಅಂತ ಬಂದ್ರು. ಈ ನೂರು ಜನರನ್ನ ಎದುರಿಸ್ಲಿಕ್ಕೆ ಅಂತ ನಿಂತ ಏಳು ಜನ ಯಾವ ಪರಿ ಕಾದಾಟ ಮಾಡಿದ್ರು ಅಂದ್ರೆ ಮೂವತ್ತಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರನ್ನ ಕೊಂದು ಬಿಸಾಕಿದ್ರು. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಯುದ್ಧ ಮಾಡ್ತಾ ಮಾಡ್ತಾ ಕದನದಲ್ಲಿ ಭಾಗವಹಿಸಿದ್ದವನು, ಮೂವತ್ತೈದು ಜನ ಸತ್ತು ಬಿದ್ದಿರೋದನ್ನ ನೋಡ್ತಾ ಪಕ್ಕದಲ್ಲಿ ನೋಡಿದ್ದಂತೆ ತನ್ನ ಜೊತೆಗಾರರಲ್ಲಿ ಆರು ಜನ ಸತ್ತೋಗಿದ್ದಾರೆ. ಬದುಕಿರೋನು ಒಬ್ಬನೇ ಒಬ್ಬ. ಪಾಕಿ ಸೇನೆ ದೊಡ್ಡದಾಗಿ ಮುಂದಕ್ಕೆ ಬರ್ತಿದೆ. ನನಗೆ ಇವರನ್ನು ಓದಬೇಕಾದ್ರೆ ಬಹಳ ರೋಮಾಂಚನ ಅನ್ಸುತ್ತೆ ಮಿತ್ರರೇ. ನಾನು ಬಹಳ ಖುಷಿಪಟ್ಟು ಬಹಳ ಆನಂದದಿಂದ ಇವುಗಳನ್ನು ಓದಿದ್ದೀನಿ. ನನ್ನ ಸೈನಿಕರು ಆ ಗುಡ್ಡ ಹತ್ತಬೇಕಾದ್ರೆ 25 ಕೆಜಿ ವೆಯ್ಟ್ ತಗೊಂಡು ಹತ್ತಾರೆ. ಅದರಲ್ಲಿ ಮದ್ದು ಗುಂಡುಗಳು ಇರ್ತವೆ, ಇವ್ರಿಗೆ ಬೇಕಾಗಿರೋ ಆಹಾರ ಸಾಮಗ್ರಿ ಇರುತ್ತೆ. ಆದರೆ ತೊಲೋಲಿಂಗ್ ಬೆಟ್ಟ ವಶಪಡಿಸ್ಕೊಳ್ಳಿಕ್ಕೆ ಅಂತ ಹೋದಂಥ ಅನೇಕ ಸೈನಿಕರು ಗುಡ್ಡ ಹತ್ತಬೇಕಾದ್ರೆ ಹೇಳ್ತಾರಂತೆ, ನಮ್ಗೆ ಆಹಾರ ಇಲ್ಲದೆ ಇದ್ರೂ ಪರವಾಗಿಲ್ಲ, ಮದ್ದು ಗುಂಡಿಗೆ ಕೊರತೆ ಆಗಬಾರದು, ಅದಕ್ಕೋಸ್ಕರ ಆಹಾರದ ಬದಲು ಮದ್ದು ಗುಂಡು ತಗೊಂಡು ಹೋಗ್ತೀವಿ ಅಂತ ಹತ್ಕೊಂಡು ನಿಂತಿದ್ರಂತೆ. ತೊಲೋಲಿಂಗ್ ಬೆಟ್ಟ ವಶಪಡಿಸ್ಕೊಂಡ ನಂತರ ಒಬ್ಬ ಮೇಜರ್ ತುಂಬಾ ಚೆನ್ನಾಗಿ ಹೇಳ್ತಾರೆ, ವಶಪಡಿಸ್ಕೊಂಡ ಮೇಲೆ ಪಾಕಿ ಸೈನಿಕರ ಶವ ನೋಡಿದ್ರು ಖುಷಿ ಆಯ್ತು, ಅವರಿಗೆ ಅಲ್ಲಿ ಪಾಕಿ ಸೈನಿಕರು ಬಿಟ್ಟು ಓಡೋಗಿರೋ ಮದ್ದು ಗುಂಡುಗಳನ್ನ ನೋಡಿದ್ರು ಖುಷಿ ಆಯ್ತು. ಆದ್ರೆ ಬಹಳ ಖುಷಿಯಾಗಿದ್ದು ಯಾವಾಗ ಅಂದ್ರೆ, ಪಾಕಿಸ್ತಾನದ ಸೈನಿಕರು ಬ್ರೆಡ್ಡು ಬಟರು ಜಾಮು ಅನಾನಸ್ಗಳನ್ನು ಬಿಟ್ಟೋಗಿದ್ದನ್ನು ನೋಡಿದಾಗ ಬಹಳ ಖುಷಿ ಆಯ್ತಂತೆ. ಹೊಟ್ಟೆ ತುಂಬ ತಿನ್ಬೋದಲ್ಲ ಈಗ ಅಂತ. ನನ್ನ ಸೈನಿಕರ ಕಾದಾಟ ಎಂಥದ್ದಿರಬಹುದು ಅಂತ ಯೋಚನೆ ಮಾಡ್ರಿ. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಗಂಟೆಗಟ್ಟಲೆ ಆ ಕೊರಕುಲುಗಳಲ್ಲಿ ನಿಂತ್ಕೊಂಡಿದ್ರು. ಪಾಕಿಸ್ತಾನಿ ಸೈನಿಕರ ಆಕ್ರಮಣ ತೀವ್ರವಾದಾಗ ಅವರು ಒಳಗೆ ಬರ್ತಾರೆ ಅಂತ ಗೊತ್ತಾದಾಗ ಬೇರೆ ದಾರಿ ಇಲ್ಲದೆ ಸತ್ತ ಆರು ಸೈನಿಕರ ಜೊತೆಗೆ ತಾನೂ ಸತ್ತಂತೆ ಬಿದ್ದ. ಹಂಗಾತ ಬಿದ್ದುಕೊಂಡ. ಪಾಕಿ ಸೈನಿಕರು ಬಂದರು, ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಸತ್ತವರ ಮೇಲೆ ಮತ್ತೆ ದಾಳಿ ಆಯ್ತು. ಯೋಗೇಂದ್ರ ಸಿಂಗ್ ಯಾದವ್ನ ದೇಹದೊಳಗೆ 15 ಬುಲೆಟ್ಗಳು ಹೊಕ್ಕಿದವು. 15 ಆ ಸೀಸದ ಗುಂಡುಗಳು ಅವರನ್ನ ಹೊಕ್ಕಿದವು. ಆ ಮನುಷ್ಯ ಸತ್ರು ಅಂತ ಇವ್ರು ತಿಳ್ಕೊಂಡು ಹೋದ್ರು. ಇದ್ದ ಎಲ್ಲ ಪಿಸ್ತೂಲ್ಗಳನ್ನ ಶಸ್ತ್ರಗಳನ್ನ ತಗೊಂಡು ಹೋದ್ರು, ರೈಫಲ್ಗಳನ್ನ ತಗೊಂಡು ಹೋದ್ರು. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ಗೆ ಬಹಳ ಖುಷಿಯಾಗಿದ್ದು ಯಾಕೆ ಅಂದ್ರೆ, ರೈಫಲ್ಗಳನ್ನ ತಗೊಂಡು ಹೋದ್ರು ನನ್ನ ಜೇಬಲ್ಲಿರೋ ಗ್ರೆನೇಡ್ಗಳನ್ನ ಮರ್ತು ಹೋಗ್ಬಿಟ್ಟಿದ್ದಾರೆ ಅಂತ. ಕಷ್ಟಪಟ್ಟು ಎದ್ದು ನಿಂತ. 15 ಗುಂಡುಗಳು ಹೊಕ್ಕಿದ್ದ ಯೋಗೇಂದ್ರ ಸಿಂಗ್ ಯಾದವ್ ಎದ್ದು ನಿಂತು ಆ ಗ್ರೆನೇಡ್ನ ಲಾಕ್ ಅನ್ನ ತೆಗೆದು ಎಸೆದ್ರು ಅಷ್ಟೇ. ಖುಷಿಯಿಂದ ಹೋಗ್ತಿದ್ದ ಪಾಕಿ ಸೈನಿಕರ ಮೇಲೆ ದಾಳಿ ಆಯ್ತು. ಗ್ರೆನೇಡ್ ಚಿಂದಿ ಮಾಡ್ತು, ಅನೇಕರು ಸತ್ತು ಬಿದ್ರು. ಇಡೀ ಭಾರತದ ಸೈನ್ಯ ಬಂದಿದೆ ಅಂತ ಪಾಕಿಸ್ತಾನಿ ಸೈನ್ಯ ಓಡ್ಲಿಕ್ಕೆ ಶುರು ಮಾಡ್ತು. ಓಡಿ ಹೇಳ್ತು, ಈ ಗುಡ್ಡ ಬಿಟ್ಟೋಗೋಣ, ಭಾರತೀಯ ಸೈನಿಕರು ಬಂದ್ಬಿಟ್ಟಿದ್ದಾರೆ ಅಂತ. ಒಬ್ಬ ಯೋಗೇಂದ್ರ ಸಿಂಗ್ ಯಾದವ್ ಆ ಗುಡ್ಡವನ್ನು ಪೂರ್ತಿ ವಶಪಡಿಸ್ಕೊಳ್ಳೋಕೆ ಪಾಕಿಗಳನ್ನ ಹೆದರಿಸಿದ್ರಲ್ಲ, ಆ ಯೋಗೇಂದ್ರ ಸಿಂಗ್ ಯಾದವ್ ನೆನಪಿಸ್ಕೊಂಡ್ರೆ ಇವತ್ತು ಹೆಮ್ಮೆ ಅನ್ಸುತ್ತೆ ಮಿತ್ರರೇ. ಒಬ್ಬರಿಬ್ರಲ್ಲ, ಪರಮವೀರ್ ಚಕ್ರ ತೆಗೆದುಕೊಂಡಂತ ಕ್ಯಾಪ್ಟನ್ ವಿಕ್ರಮ್ ಬಾತ್ರ ಹೋರಾಟ ಮಾಡ್ಲಿಕ್ಕೆ ಅಂತ ಗುಡ್ಡದ ತುದಿಯಲ್ಲಿ ನಿಂತಿದ್ದಾಗ ತನ್ನ ಗೆಳೆಯನಿಗೆ ಏಟು ಬಿತ್ತು, ಆ ಗೆಳೆಯನ್ನ ಪಕ್ಕಕ್ಕೆ ಸರಿಸ್ದ. ಅವನು ಹೇಳ್ತಾನಂತೆ, ಇದು ನನ್ನ ಜಾಗ, ನಾನು ಕಾದಾಟ ಮಾಡ್ತೀನಿ, ನೀನು ಪಕ್ಕಕ್ಕೆ ಹೋಗು ಅಂದ್ರೆ ಕ್ಯಾಪ್ಟನ್ ವಿಕ್ರಮ್ ಬಾತ್ರ ಹೇಳ್ತಾರೆ, ನಿನಗೆ ಹೆಂಡತಿ ಮಕ್ಕಳಿದ್ದಾರೆ, ಹೋಗು ಪಕ್ಕಕ್ಕೆ, ನಾನು ನೋಡ್ಕೋತೀನಿ ಇವ್ರನ್ನ ಅಂತ ನಿಂತ. ಆ ಕಡೆಯಿಂದ ಗಲಾಟೆ ಶುರುವಾಯ್ತು, ಎದುರುಗಡೆಯಿಂದ ಮಾತುಗಳು ಶುರುವಾಯ್ತು. ಈ ಯುದ್ಧದಲ್ಲಿ ನಡೀತವೆ, 10-15 ಮೀಟರ್ ದೂರ ನಿಂತಿರ್ತಾರೆ, ಅವ್ರು ಮಾತಾಡಿದ ಇವ್ರಿಗೆ, ಇವ್ರು ಮಾತಾಡಿದ ಅವ್ರಿಗೆ ಕೇಳಿಸ್ತಿರುತ್ತೆ. ಪಾಕಿ ಸೈನಿಕ ಆ ಕಡೆಯಿಂದ ಹೇಳ್ದ, ಶೇರ್ ಶಾ, ವಿಕ್ರಮ್ ಬಾತ್ರ ನಿಕ್ ಶೇರ್ ಶಾ ಅಂತ ಕರಿತಿದ್ರು, ಶೇರ್ ಶಾ ನೀನ್ ಇಲ್ಲಿವರೆಗೂ ಬಂದಿದ್ಯಾ, ವಾಪಸ್ ಹೋಗ್ದೇ ಇರತ್ತರ ನಾವು ನೋಡ್ಕೊಳ್ತೀವಿ ಅಂದ್ರು. ಶೇರ್ ಶಾ ಮಾತಾಡ್ಲಿಲ್ಲ. ಮುಂದಿನ ಮಾತು ಅವನು ಇನ್ನೊಬ್ಬ ಹೇಳ್ದ, ಏ ವಿಕ್ರಮ್ ಬಾತ್ರ, ನೀವೊಂದ್ ಕೆಲಸ ಮಾಡಿ, ಕಾಶ್ಮೀರ ಬೇಕು ಅಂತ ಗಲಾಟೆ ಮಾಡ್ತಿದ್ದೀರಿ, ಕಾಶ್ಮೀರ ನೀವು ತೆಗೆದುಕೊಂಡು ಹೋಗ್ಬಿಡಿ, ನಮಗೆ ಮಾಧುರಿ ದೀಕ್ಷಿತ್ ಕೊಟ್ಟುಬಿಡಿ ಎಂದ.
ತಮಾಷೆ ಮಾಡಿದ್ದಿದ್ದಲ್ಲಿ ಏನು ಮಾತಾಡಲಿಲ್ಲ. ವಿಕ್ರಮ್ ಬಾತ್ರ ತನ್ನ ಪಿಸ್ತೂಲ್ನಿಂದ ತನ್ನ ರೈಫಲ್ನಿಂದ ಗುರಿ ಇಟ್ಟ. ಆ ಗುರಿ ಹೇಗಿತ್ತು ಅಂತಂದರೆ, ಯಾರು ಈ ಮಾತು ಹೇಳಿದ್ನೋ ಅವನ ಹಣೆಗೆ ಬಿತ್ತು, ಅವನು ಸತ್ತು ಬಿದ್ದ. ಇಲ್ಲಿ ನಿಂತಿರುವಂಥ ವಿಕ್ರಮ್ ಬಾತ್ರ ಹೇಳಿದ್ನಂತೆ, ಫ್ರಮ್ ಮಾಧುರಿ ದೀಕ್ಷಿತ್ ವಿತ್ ಲವ್ ತಗೋ ಅಂತ. ಆದರೆ ದಾಳಿ ಹೇಗಿತ್ತು ಅಂತಂದರೆ, ಆ ಭೀಕರವಾದ ದಾಳಿಯಲ್ಲಿ ಮಿತ್ರರೇ ಕ್ಯಾಪ್ಟನ್ ವಿಕ್ರಮ್ ಬಾತ್ರ ಟಿ ವಿ ಲೈವಲ್ಲಿ ನೋಡಿದ್ದೆ ನಾನು. ಆ ಲೈವ್ನಲ್ಲಿ ಒಂದು ಗುಡ್ಡ ಗೆದ್ದುಕೊಂಡು ಬಂದಂಥ ವಿಕ್ರಮ್ ಬಾತ್ರ ಗುಡ್ಡದ ಮೇಲೆ ನಿಂತ್ಕೊಂಡು ಗುಡ್ಡ ಗೆದ್ದಿದ್ದೀನಿ ಅಂತ ಹೇಳಲಿಲ್ಲ. ರೇಡಿಯೋ ಸಿಗ್ನಲಲ್ಲಿ ಏನಂತ ಮಾತು ಹೇಳಿದ್ನಂತೆ ಗೊತ್ತಾ, ಎದ್ದಿಲ್ ಮಾಂಗೆ ಮೋರ್ ಅಂತ ಹೇಳಿದ್ದ. ನನಗೆ ಒಂದು ಗುಡ್ಡ ಸಾಕಾಗಲ್ಲ, ಮುಂದಿನ ಗುಡ್ಡಕ್ಕೆ ಹೋಗ್ತೀನಿ ಅಂತ ಹೇಳಿದ್ದ. ಅದು ಟಿ ವಿಯಲ್ಲೆಲ್ಲ ಪ್ರಸಾರ ಆಗಿತ್ತು, ಅವನ ಬಗ್ಗೆ ಎಲ್ಲ ಕಡೆ ಚರ್ಚೆ ಬಂದಿತ್ತು. ಅದಾದ ಕೆಲವೇ ದಿನಗಳಲ್ಲಿ ಈ ಕದನದಲ್ಲಿದ್ದಂಥ ವಿಕ್ರಮ್ ಬಾತ್ರ ತಾನು ಕಾದಾಡ್ತಾ, ತನ್ನ ಕದನ ಕಲಿತನದಿಂದ ಹೋರಾಟದಿಂದ ಕಾದಾಡ್ತಾ ಕಾದಾಡ್ತಾ ಎದುರಿನ ಗುಂಡಿಗೆ ಎದೆ ಕೊಟ್ಟ. ಅವನ ಎದೆಗೆ ಗುಂಡುಗಳು ಚೀರ್ಬಿಟ್ಟು ಅವನು ಪಕ್ಕದಲ್ಲಿದ್ದವರ ತೋಳಿನ ಮೇಲೆ ಬಿದ್ದ. ವಿಕ್ರಮ್ ಬಾತ್ರ ಶವ ಕೆಳಗೆ ಬಿದ್ದಿತ್ತು. ಎಲ್ಲರೂ ಆಕ್ರಮಿಸ್ಕೊಂಡು ಆ ಗುಡ್ಡ ಗೆದ್ದರು, ಗುಡ್ಡದ ಮೇಲೆ ಭಾರತದ ಧ್ವಜ ಹಾರಿಸಿದ್ರು. ಆದರೆ ಯಾರಿಗೂ ಖುಷಿ ಪಡೋ ಮನಸ್ಥಿತಿ ಇರಲಿಲ್ಲ, ಯಾಕೆಂದರೆ ತಮ್ಮನ್ನೆಲ್ಲ ಲೀಡ್ ಮಾಡಿದ ವಿಕ್ರಮ್ ಬಾತ್ರ ಇರಲಿಲ್ಲ. ಮಿತ್ರರೇ, ಇಡೀ ಕಾರ್ಗಿಲ್ ಕಥನ ಈ ಥರದ ಅಸಂಖ್ಯ ಕಥನಗಳ ಗೂಡು. 527 ಜನ ಈ ದೇಶದ ತರುಣರು ಈ ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಸಾಮಾನ್ಯ ಅಲ್ಲ. ಈ ದೇಶದ ತರುಣರು ಪ್ರಾಣಾರ್ಪಣೆ ಮಾಡಿದವರೆಲ್ಲ ಎಂಥವ್ರು ಅಂತಂದರೆ, ಅವರೆಲ್ಲರೂ ಮನಸ್ಸು ಮಾಡಿದರೆ ನಮ್ಮ ನಿಮ್ಮ ಥರದ ಬದುಕಿಗಿಂತ ಅದ್ಭುತವಾದ ಬದುಕನ್ನು ನಡೆಸ್ಬೋದಿತ್ತು. ಮನೋಜ್ ಕುಮಾರ್ ಪಾಂಡೆ 22-24 ತರುಣ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವನು, ನಮ್ಮ ನಿಮ್ಮ ಥರದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಿದ್ರೆ ಹೆಚ್ಚು ದುಡಿದು ಕೂಡಾಕ್ತಿದ್ದ ರೀ. ಆದರೆ ಅವನಿಗೆ ಅದು ಬೇಕಾಗಿರಲಿಲ್ಲ. ಅವನಿಗೆ ಬೇಕಾಗಿದ್ದುದು ನನ್ನ ರಕ್ತವನ್ನು ಈ ಗುಡ್ಡದಲ್ಲ ಚೆಲ್ಲಿ ಈ ಗುಡ್ಡವನ್ನು ವಶಪಡಿಸ್ಕೊಳ್ಬೇಕು ಅಂತ. ಮನೋಜ್ ಕುಮಾರ್ ಪಾಂಡೆ ಬಗ್ಗೆ ಓದ್ತಿದ್ದೆ ನಾನು. ಅವನಿಗೆ ಹಣೆ ಮೇಲೆ ಗುಂಡು ಬಿತ್ತು, ಕೆಳಗೆ ಬೀಳಬೇಕಾದ್ರೆ ನೋಡ್ತಾನೆ ಪಾಕಿಸ್ತಾನಿ ಸೈನಿಕರು ಓಡ್ತಿದ್ದಾರೆ. ಅವನ ಬಾಯಿಂದ ಬಂದ ಕೊನೆ ಮಾತೇನು ಗೊತ್ತೇನು, ನಚ್ ಹೋಡ್ನು, ಬಿಡಬೇಡಿ ಇವ್ರು ಯಾರನ್ನು, ಎಲ್ಲರನ್ನು ಕೊಲ್ಲಬೇಕು ಅಂತ ಹೇಳ್ತಾ ಹೇಳ್ತಾ ಪ್ರಾಣ ಬಿಡ್ತಾನಲ್ಲ ಮನೋಜ್ ಕುಮಾರ್ ಪಾಂಡೆ. ಅವನ ಶವ ಬಂದಾಗ ಅವನ ತಾಯಿ ಹೇಳಿದ್ದು ಅದಕ್ಕೋಸ್ಕರ, ನಿನ್ ನನ್ನ ಮಗ ಅಲ್ಲಪ್ಪ, ನಿನ್ ದೇಶದ ಮಗ ಅಂತ. ಇಂಥ ಎಷ್ಟು ಜನ ತಾಯಿ ಅಂದರ್ರಿ. ನಾನು ಪ್ರತಿ ಬಾರಿ ಈ ತಂದೆ ತಾಯಿಯರನ್ನು ನೆನಪಿಸ್ಕೊಳ್ಬೇಕಾದ್ರೆ ಹೃದಯ ತುಂಬಿ ಬರುತ್ತೆ. ಯಾಕೆ ಅಂತಂದರೆ ತಮ್ಮ ಮಕ್ಕಳನ್ನು ದೇಶಕ್ಕೋಸ್ಕರ ಸಮರ್ಪಿಸ್ತಾರೆ. ಒಬ್ಬ ಸೈನಿಕನ ಬಗ್ಗೆ ನಾನು ಓದ್ತಿದ್ದೆ. ಆ ಸೈನಿಕನ ಶವ ಮನೆಗೆ ಬಂದಾಗ ತಂದೆ ಭಾಳ ಕಣ್ಣೀರಿಟ್ರು. ಪಕ್ಕದಲ್ಲಿದ್ದವ್ರು ಬಂದು ಹೇಳಿದ್ರಂತೆ, ನಿಮ್ಮ ಮಗ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ಯಾಕೆ ಕಣ್ಣೀರಿಡ್ತೀರಾ ಅಂತಂದರೆ, ಆ ತಂದೆ ಹೇಳಿದರು ದೇಶಕ್ಕೋಸ್ಕರ ಒಳ್ಳೇದು ಮಾಡಿದ್ನಪ್ಪ, ನನ್ನನ್ನು ಕಣ್ಣೀರಲ್ಲಿ ಮುಳುಗಿಸಿ ಹೋಗ್ಬಿಟ್ನಲ್ಲಪ್ಪ ಅಂದವ್ರು. ಅಲ್ಲಿಗೆ ಸುಮ್ಮನಾಗಲಿಲ್ಲ, ಅಲ್ಲಿಗೆ ಆಗಿದ್ರೆ ಭಾಳ ದೊಡ್ಡ ಸಂಗತಿ ಇರಲಿಲ್ಲ. ಆ ತಂದೆ ಪಕ್ಕಕ್ಕೆ ಇನ್ನೊಬ್ಬ ಮಗನ ಕಡೆ ತಿರುಗಿ ಹೇಳ್ತಾರಂತೆ, ನೋಡು ನಿಮ್ಮಣ್ಣ ಅರ್ಧ ಕೆಲಸ ಮಾಡಿ ಹೋದ, ನೀನು ಪೂರ್ಣ ಮಾಡಬೇಕು, ನೀನು ಸೈನ್ಯಕ್ಕೆ ಸೇರಬೇಕು ಅಂತ ತನ್ನ ಎರಡನೇ ಮಗನಿಗೆ ಹೇಳ್ತಾರೆ ಅಂದರೆ ಆ ತಂದೆಗೊಂದು ಸೆಲ್ಯೂಟ್ ಹೊಡಿಬೇಕು. ಆ ಸಂಕಟ ತುಂಬ ವಿಶೇಷವಾದ್ದು. ಆ ನೋವಿನ ನಡುವೆ ಕೂಡ ಹೋರಾಟ ಮಾಡ್ತಾರೆ. ಈ ಕಾರ್ಗಿಲ್ನ ಯುದ್ಧ ಎಷ್ಟು ವಿಚಿತ್ರವಾದ್ದು ಅಂತಂದರೆ, ತಂದೆ ಮಕ್ಕಳು ಕಾರ್ಗಿಲ್ನಲ್ಲಿ ಹೋರಾಟ ಮಾಡಿದ್ದಾರೆ, ತಂದೆ ಅಣ್ಣ ತಮ್ಮಂದರು ಕಾರ್ಗಿಲ್ನಲ್ಲಿ ಹೋರಾಟ ಮಾಡಿದ್ದಾರೆ. ಅಮೋಲ್ ಕಾಲಿಯ ಶವವಾಗಿ ಮನೆಗೆ ಬರಬೇಕಾದ್ರೆ ಅವನು ಮದುವೆ ಮಾಡಲಿಕ್ಕೆ ಅರೇಂಜ್ಮೆಂಟ್ ನಡೀತಿತ್ತು. ಅವನು ಹೇಳ್ದ, ಮೊದಲು ಕಾರ್ಗಿಲ್ನಲ್ಲಿ ಯುದ್ಧ ಮಾಡಿ ಬರ್ತೀನಿ, ಆಮೇಲೆ ಮನೆಗೆ ಬಂದು ಮದುವೆ ಆಗ್ತೀನಿ ಅಂತ ಹೇಳಿ ಹೋಗಿದ್ದ. ಹುಡುಗನ ಶವ ಮನೆಗೆ ಬಂತು. ಅವ್ರ ಅಣ್ಣನನ್ನು ಕೇಳಿದರು, ನಿನ್ನ ತಮ್ಮ ಸತ್ತು ಮನೆಗೆ ಹೋಗಿದ್ದಾನಪ್ಪ, ಮನೆಗೆ ಹೋಗ್ತೀಯಾ ಅಂದರೆ. ಅಣ್ಣ ಅಮ್ಮನ ಕಾಲಿಯ ಹೇಳಿದಂತೆ, ಇಲ್ಲ ಸರ್, ನನ್ನ ಮನೆಗೆ ಹೋಗಬೇಕಾಗಿಲ್ಲ, ಅಂತ್ಯ ಸಂಸ್ಕಾರ ಅವ್ರು ಮಾಡ್ತಾರೆ, ಆದರೆ ಎಲ್ಲಿ ನನ್ನ ತಮ್ಮ ತೀರಿದ್ನೋ ಅದೇ ಜಾಗಕ್ಕೆ ನನ್ನ ಕಳಿಸಿ, ನಾನು ಅಲ್ಲಿ ಯುದ್ಧ ಮಾಡಬೇಕು ಅಂತ ಅಣ್ಣ ಹೇಳ್ತಾನಲ್ಲ, ಎಂಥ ಜೀವನ ಇದು. ಅಮೋಲ್ ಕಾಲಿಯ ಕಿರಿಯ ಮಗ ಶವ ಮನೆಗೆ ಬಂದಾಗ ಅವ್ರ ತಂದೆ ಅವನ ಶವಕ್ಕೊಂದು ಸೆಲ್ಯೂಟ್ ಹೊಡೆದು ಹೇಳ್ತಾರಂತೆ, ಛೇ, ನಾನು ನಿನ್ನ ಕಿರಿಮಗ ಅಂತ ಎಲ್ರಿಗೂ ಪರಿಚಯ ಮಾಡಿಕೊಡ್ತಿದ್ದೆ, ನಿನ್ನ ದೇಶಕ್ಕೆ ಹಿರಿಮಗ ಆಗ್ಬಿಟ್ಟಿಯಲ್ಲೋ ಮಗನೇ ಅಂತ ಮಗನಿಗೊಂದು ನಮಸ್ಕಾರ ಮಾಡ್ತಾರಲ್ಲ, ಇದು ಈ ದೇಶದ ಪರಂಪರೆ, ಇದು ಈ ದೇಶದ ಶಕ್ತಿ. ಇವಿಷ್ಟನ್ನು ಯಾಕೆ ನೆನಪಿಸ್ಕೊಳ್ಬೇಕು? ಏನು ಮಾಡಿದರು, ಏನಾಯಿತು? ನಮಗೆ ಒಂದು ಮಳೆನ ತಡ್ಕೊಂಡ್ವಿ, ನಂಗೆ ಭಾಳ ಸಂತೋಷ ಇದೆ. ಆದರೆ ಯೋಚನೆ ಮಾಡಿ, -10 -12 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಕಾದಾಟ ಮಾಡೋ ಪರಿಸ್ಥಿತಿ ಇತ್ತಲ್ಲ, ಬೆಳಗ್ಗೆ ಪ್ರಖರವಾದ ಬಿಸಿಲು. ನಿಮ್ಗೆ ಗೊತ್ತಿರಲಿ, ಕಾಶ್ಮೀರ ಮತ್ತು ಆ ಭಾಗದ ವೆದರ್ ಎಂಥದ್ದು ಅಂತಂದರೆ, ನನ್ನ ಗೆಳೆಯರು ಯಾವಾಗಲೂ ತಮಾಷೆ ಮಾಡ್ತಾರೆ, ಮುಂಬೈಗೆ ಫ್ಯಾಷನ್ ಅವ್ರ ಕಾಶ್ಮೀರಕ್ಕೆ ವೆದರ್ ಕಬ್ ಬದಲ್ತಾಯ್ ಕಿಸಿಕೋ ಪತಾನೇ ಚಲ್ತಾಯ ಅಂತ. ಮುಂಬೈನ ಫ್ಯಾಷನ್ನು ಚೇಂಜ್ ಆಗ್ತಿರುತ್ತೆ, ಕಾಶ್ಮೀರದ ವೆದರೂ ಚೇಂಜ್ ಆಗ್ತಿರುತ್ತೆ. ಹತ್ತಬೇಕಾದ್ರೆ ಗುಡ್ಡ ಬೆಚ್ಚಿಗೆ ಕಾಣುತ್ತೆ, 100 ಮೀಟರ್ ದೂರ ಹೋಗೋದ್ರ ವೇಳೆಗೆ ಯಾವಾಗ ಮೋಡ ಮುಸುಕಿ ಮಂಜು ಶುರುವಾಗ್ಬಿಡುತ್ತೋ ದೇವರೇ ಬಲ್ಲ. ಆ ಥರದ ಪರಿಸ್ಥಿತಿನ ಗಮನಿಸಿದ್ದೀವಿ ನಾವು. ಅಂಥ ಪರಿಸ್ಥಿತಿಯಲ್ಲಿ ರಾತ್ರಿಯೆಲ್ಲ ಗುಡ್ಡ ಹತ್ತಬೇಕು ಪಾಕಿಸ್ತಾನಿಯರಿಗೆ ಗೊತ್ತಾಗದಂತೆ, ಬೆಳಗಾಗೋ ಮುಂಚೆ ಗುಡ್ಡವನ್ನು ವಶಪಡಿಸ್ಕೊಳ್ಬೇಕು ಅನ್ನೋಂಥ ಸಾಹಸಕ್ಕೆ ಬಿದ್ದಿದ್ದಂಥ ಈ ದೇಶದ ಆ ಸೈನಿಕನ ಒಂದೊಂದು ಹನಿ ರಕ್ತ ಇದೆಯಲ್ಲ, ಆ ರಕ್ತದ ಋಣವನ್ನು ಇವತ್ತು ಭಾರತ ತೀರಿಸಬೇಕಾಗಿದೆ. ಪಾಕಿಸ್ತಾನ
ಪಾಕಿಸ್ತಾನ ಇವತ್ತು ನಮ್ಮ ಎದುರುಗಡೆ ಅಂಗಾತ ಬಿದ್ದುಕೊಂಡಿದೆ. ನೆನಪಿರಲಿ ಮಿತ್ರರೇ, ಒಂದೆರಡು ಸಲ ಅಲ್ಲ, ನಾಲ್ಕು ನಾಲ್ಕು ಬಾರಿ ಪಾಕಿಸ್ತಾನವನ್ನು ಸೋಲಿಸಿ ಮಣ್ಣು ಮುಕ್ಕಿಸಿ ನಿಮ್ಮ ಗತಿ ಇದು ಅಂತ ತೋರಿಸ್ಕೊಟ್ಟು ಹೋಗಿದ್ದೀವಿ. ಪಾಕಿಸ್ತಾನದ ಯೋಗ್ಯತೆಯ ಎಷ್ಟು ಮೋಸ ಮಾಡಿ ಯುದ್ಧ ಮಾಡ್ಲಿಕ್ಕೆ ಬರುತ್ತೆ, ಆದರೆ ಭಾರತದ ತಾಕತ್ತೇನು ಅಂದರೆ ನೀವು ಎಷ್ಟು ಬಾರಿ ಮೋಸ ಮಾಡ್ತಿರೋ ಮಾಡಿ ಅಷ್ಟು ಬಾರಿ ನಿಮಗೆ ಸರಿಯಾದ ಪಾಠ ಕಲಿಸ್ತೀವಿ ಅಂತ ಈ ದೇಶದ ಸೈನಿಕರು ಪಾಠ ಕಲಿಸ್ತಾರೆ. ಆದರೆ ನಂದಿರೋದು ಒಂದೇ ಒಂದು ಪ್ರಶ್ನೆ, ಈ ಪಾಠ ಕಲಿಸುವ ನಡುವೆ ಇನ್ನೆಷ್ಟು ಜನರನ್ನು ನಾವು ಕಳ್ಕೊಳ್ಬೇಕಾಗಿದೆ ಅಂತ. ಇನ್ನು ಕಳ್ಕೊಳ್ಬಾರ್ದ್ರಿ. ಭಾರತ ಸೈನಿಕರನ್ನು ಕಳ್ಕೊಳ್ಳುವಂಥ ಸೈನ್ಯ ಅಲ್ಲ, ಭಾರತ ಸೈನಿಕರನ್ನು ಉಳಿಸಿಕೊಂಡು ಕೂಡ ಗಡಿ ಕಾಪಾಡಬಲ್ಲಂಥ ಸೈನ್ಯ ಅಂತ ಗೊತ್ತಾಗಬೇಕು. ಇವತ್ತಿಗೂ ಕೂಡ ಸೈನ್ಯದ ವಿಚಾರ ನೋಡಿದಾಗ ಹೊಟ್ಟೆ ಉರಿಯುತ್ತೆ. ನಂಗೆ ಗೊತ್ತಿಲ್ಲ ನಾನು ಮಾತಾಡ್ಬೋದೋ ಇಲ್ವೋ, ಆದರೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ವಿಚಾರ ಬಂದಾಗ ನನ್ನ ಸೈನಿಕ ತುಂಬ ಹಿಂದೆ ನಿಲ್ತಾನೆ. ನಾನು ಅಮೆರಿಕ ಮತ್ತು ಭಾರತದ ಜಂಟಿ ಯುದ್ಧ ಕಾರ್ಯಾಚರಣೆಯ ಒಂದೆರಡು ಫೋಟೋಗಳನ್ನು ನೋಡಿದ್ದೀನಿ. ಅಮೆರಿಕಾದ ಸೈನಿಕ ಅವನು ಹಾಕ್ಕೊಳ್ಳೋ ಹೆಲ್ಮೆಟ್ಟು, ಅವನು ಹಾಕ್ಕೊಳ್ಳೋ ಕನ್ನಡಕ, ಅವನ ಕೈಯಲ್ಲಿರುವಂಥ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಕಂಡಾಗ ನನ್ನ ದೇಶದ ಸೈನಿಕನ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸೋ ಮಟ್ಟಿಗೆ ಕಾಣಿಸುತ್ತೆ ರೀ. ಬದಲಾಗಬೇಕು. ಈ ದೇಶದ ಸರ್ಕಾರಗಳಿಗೆ ನಾವು ಹೇಳಬೇಕಾದಂಥ ಅಗತ್ಯ ಇದೆ. ನಮಗೆ ಒಂದು ಹೊತ್ತಿನ ಊಟ ಕಡಿಮೆ ಆದರೂ ಚಿಂತೆ ಇಲ್ಲ, ಆದರೆ ನಮ್ಮ ರಕ್ಷಣೆಗೋಸ್ಕರ ತನ್ನ ಪ್ರಾಣ ಕೊಡ್ತಿರೋ ಅವನಿಗೆ ಯಾವ ಕಾರಣಕ್ಕೂ ರಕ್ಷಣಾ ಸಾಮಗ್ರಿ ಕೊರತೆಯಾಗಬಾರದು ಅಂತ ನಾವು ಹೇಳಬೇಕಾದಂಥ ಅಗತ್ಯ ಇದೆ. ಈ ಒಂದು ಚಿಂತನೆಯನ್ನು ಇವತ್ತಿನ ದಿನದಲ್ಲಿ ಗಟ್ಟಿಯಾಗಿ ಮುಟ್ಟಿಸಬೇಕಾದಂಥ ಅಗತ್ಯ ಇದೆ. ಸೈನ್ಯದಲ್ಲಿ ಕಾದಾಟ ಮಾಡಬೇಕಾದಾಗಲೂ ಕೂಡ, ಕಾರ್ಗಿಲ್ನ ಯುದ್ಧದಲ್ಲೂ ಕೂಡ, 1970 ಹೆಚ್ಚು ಕಡಿಮೆ 30 ಹಿಂದಿನ ಶಸ್ತ್ರಾಸ್ತ್ರಗಳನ್ನು ಬಳಸ್ಕೊಂಡು ಹೋರಾಟ ಮಾಡಿದವರು ನನ್ನ ಸೈನಿಕರು. ಆದರೆ ನೆನ್ಪಿಟ್ಕೊಳ್ಳಿ, ಈ ಹೋರಾಟದ ನಡುವೆಯೂ ಕೂಡ ಈ ದೇಶದ ಒಂದಿಂಚು ಭೂಮಿಯನ್ನು ಬಿಟ್ಟುಕೊಡದೆ ನಿಯಂತ್ರಣ ರೇಖೆಯಿಂದ ಆಚೆಗೆ ದಬ್ಬಿದಂಥದ್ದು ನಮ್ಮ ದೇಶದ ಶ್ರೇಷ್ಠ ಸಾಧನೆ. ಈ ದೇಶದ ಶ್ರೇಷ್ಠತೆ ಅದು, ಈ ದೇಶದ ಸಾಮರ್ಥ್ಯ ಅದು. ಮೊದಲನೇ ಬಾರಿಗೆ ಯುದ್ಧ ಘೋಷಣೆ ಆಗುವಾಗ ಅವತ್ತಿನ ಈ ದೇಶದ ಪ್ರಧಾನಮಂತ್ರಿ ಹೇಳಿದರು, ಅವ್ರು ಹೇಳಿದರು, ಯಾವ ಕಾರಣಕ್ಕೂ ಲೈನ್ ಆಫ್ ಕಂಟ್ರೋಲ್ನ ದಾಟಬಾರದು ಅಂತ. ನನ್ನ ದೇಶದ ಸೈನಿಕ ವಿಮಾನಗಳನ್ನು ಹಾರಾಡಿಸ್ತಾನೆ, ಲೈನ್ ಆಫ್ ಕಂಟ್ರೋಲ್ನ 5 ಕಿಲೋಮೀಟರ್ವರೆಗೂ ವಿಮಾನ ತಗೊಂಡು ಹೋಗ್ತಾನೆ. ಅಪ್ಪಿತಪ್ಪು ಲೈನ್ ಆಫ್ ಕಂಟ್ರೋಲ್ನ ಆಚೆ ಹೋಗದೇ ಇರೋ ಥರ ಅವನು ಪ್ರಯಾಸಪಟ್ಟು ಹೋರಾಟ ಮಾಡ್ತಾನಲ್ಲ, ಇಂಥ ಹೋರಾಟ ಜಗತ್ತಿನಲ್ಲಿ ಇನ್ಯಾರು ಇಷ್ಟು ನಿಯತ್ತಿನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸೈನಿಕ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗೋದು. ಆ ಸೈನಿಕನಿಗೆ ಒಂದು ಗೌರವ ಸಲ್ಲಿಸೋ ಪ್ರಯತ್ನ ಅಷ್ಟೇ. ಬರೀ ತೀರ್ಕೊಂಡಂಥ ಸೈನಿಕರಿಗಲ್ಲ ಮಿತ್ರರೇ, ನಾನು ಪ್ರತಿ ಬಾರಿ ಕೇಳ್ಕೊಳ್ತೀನಿ, ಆ ಸೈನ್ಯದಲ್ಲಿ ನಮಗೋಸ್ಕರ ಕಾದಾಟ ಮಾಡಿ ಅನೇಕರು ರಿಟೈರ್ ಆಗಿ ನಮ್ಮ ಊರಿಗೆ ಬರ್ತಾರೆ, ನಮ್ಮ ಅಕ್ಕಪಕ್ಕ ತಿರುಗಾಡ್ತಿರ್ತಾರೆ. ನಂಗೆ ಅನೇಕ ಬಾರಿ ನೋವು ಅನಿಸುತ್ತೆ, ಯಾವುದೋ ಒಂದು ಗೇಟನ್ನು ಕಾಯ್ಕೊಂಡು ಅಲ್ಲಿ ಮಂಜಿನಲ್ಲಿ ಗುಡ್ಡದಲ್ಲಿ ಕಾಯ್ಕೊಂಡಿದ್ದಂಥ ಒಬ್ಬ ಸೈನಿಕ ಗೇಟ್ ಕಾಯ್ಕೊಂಡು ನಿಂತಿರ್ತಾನೆ. ನಾನು ವಿನಂತಿಸ್ಕೋತೀನಿ, ಅವನು ಸೈನಿಕ ಅಂತ ಗೊತ್ತಾದರೆ ನೀವೇನು ಮಾಡಬೇಡ್ರಿ, ಅವನ ಹತ್ರ ಹೋಗ್ಬಿಟ್ಟು ಒಂದು 10 ನಿಂತ್ಕೊಂಡು ನೀನು ಎಲ್ಲೆಲ್ಲಿ ಹೋರಾಟ ಮಾಡಿದ್ಯಪ್ಪ ಅಂತ ಕೇಳಿ. ಒಂದ್ಸಲ ಎದೆ ಉಬ್ಬಿಸ್ತಾನವನು, ನಾನು ಪಂಜಾಬ್ನಲ್ಲಿದ್ದೆ, ನಾನು ಕಾಶ್ಮೀರದಲ್ಲಿದ್ದೆ, ನಾನು ಲಡಾಖ್ನಲ್ಲಿ ಹೋರಾಟ ಮಾಡಿದ್ದೆ ಅಂತ ಹಳೆದನ್ನೆಲ್ಲ ಒಮ್ಮೆ ನೆನಪಿಸ್ಕೊಳ್ತಾನೆ. ದೂರದಲ್ಲಿ ನಿಂತ್ಕೊಂಡು ಒಂದು ಸೆಲ್ಯೂಟ್ ಹೊಡೆದು, ನೀನು ಇರಲಿಲ್ಲ ಅಂದಿದ್ರೆ ನಾನು ಇಲ್ಲಿ ಅಲ್ಲಿ ಇರ್ತಿದ್ನಪ್ಪ ಅನ್ನೋದು ಮಾತು ಕೇಳಿಬಿಡಿ ಅವನಿಗೆ. ಎಷ್ಟು ಖುಷಿಯಾಗುತ್ತೆ ಅಂದರೆ ಅವನು ನಿಮ್ಮ ಕೈ ಕುಲುಕಿ ಹೇಳ್ತಾನೆ, ಸರ್ ನನ್ನ ಮಗನನ್ನು ಸೈನಿಕನನ್ನಾಗಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸರ್ ಅಂತ. ಇಷ್ಟು ಮಾಡಲಿಕ್ಕಾಗಲ್ವೇನ್ರಿ? ಯಾವುದೋ ಲೈನಲ್ಲಿ ಒಬ್ಬ ಸೈನಿಕ ನಿಂತಿದ್ದಾನೆ, ರಿಟೈರ್ ಆಗಿ ಬಂದಿದ್ದಾನೆ, ನಮಗಿಂತ ಹಿಂದೆ ನಿಂತಿದ್ದ, ನೀವು ಕರ್ಕೊಂಡು ಬಂದು ಅವನನ್ನು ಒಂದು ಹೆಜ್ಜೆ ಮುಂದೆ ನಿಲ್ಲಿಸಿ, ನಿನ್ನ ಹಿಂದೆ ನಾನು ನಿಂತ್ಕೋತೀನಪ್ಪ, ಎಷ್ಟೋ ದಿನ ಗಡಿಯಲ್ಲಿ ನಿಂತ್ಕೊಂಡು ಕಾಲು ನೋಯಿಸ್ಕೊಂಡಿದ್ಯಾ, ಇಲ್ಲಿ ನೋಯಿಸ್ಕೊಳ್ಬೇಡ, ನಾನು ನಿನ್ನ ಹಿಂದೆ ನಿಂತರೆ ಗಂಟೇನೋಗಲ್ಲ ಅಂತ ಒಂದು ಸಲ ಅವನ ಹಿಂದೆ ನಿಂತ್ಕೊಂಡು ಬಿಡ್ರಿ. ಅವನು ಎಷ್ಟು ಖುಷಿ ಪಡ್ತಾನೆ ಅಂತಂದರೆ ಅವನ ಜೀವನ ಸಾರ್ಥಕ ಅನಿಸುತ್ತೆ. ಈ ದೇಶದ ಸೈನಿಕರ ಶಕ್ತಿಯೇ ಅಂಥದ್ದು. ನಾನು ಅನೇಕ ಸೈನಿಕರ ಬದುಕುಗಳನ್ನು ನೋಡಿದ್ದೀನಿ. ತಂದೆ ಸೈನ್ಯದಲ್ಲಿದ್ದರು, ಮಗ ಸೈನ್ಯದಲ್ಲಿದ್ದ, ಅವನು ಪ್ರಾಣ ಕೊಟ್ಟ. ಅವನನ್ನು ಕೇಳಿ ನೋಡಿ, ನನ್ನ ಮೊಮ್ಮಗಳನ್ನು ಕೂಡ ನಾನು ಸೈನ್ಯಕ್ಕೆ ಸೇರಿಸ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಶ್ರೇಷ್ಠ ಪರಂಪರೆ ಈ ದೇಶದಲ್ಲಿರಬೇಕಾದರೆ ನಾವು ಇಷ್ಟಾದರೂ ಗೌರವವನ್ನು ಇವತ್ತಿನ ದಿನದಲ್ಲಿ ಕೊಡಬೇಕು. ಈ ಕಾರಣಕ್ಕೋಸ್ಕರವೇ ನಾವೆಲ್ಲರೂ ಸೇರಿರೋದು. ನಂಗೆ ಗೊತ್ತು ನೀವೆಲ್ಲರೂ ತುಂಬ ಪ್ರೀತಿಯಿಂದ ಬಂದಿರೋದು. ನಾವು ಯಾರಿಗೂ ಅಕ್ಷತೆ ಕೊಟ್ಟು ಕರೆದಿಲ್ಲ, ಯಾರಿಗೂ ಅರಿಶಿಣ ಕುಂಕುಮ ಕೊಟ್ಟು ನೀವೆಲ್ಲರೂ ಬರಬೇಕು ಅಂತ ಕರೆದಿಲ್ಲ. ನಾವೆಲ್ಲರೂ ಫೇಸ್ಬುಕ್ಕಲ್ಲಿ ಹಾಕ್ಕೊಂಡಿದ್ದೀವಿ, ಗೆಳೆಯರು ಮಾತಾಡ್ಕೊಂಡಿದ್ದೀವಿ, ಸೈನಿಕರಿಗೆ ಒಂದು ಗೌರವ ಕೊಡಬೇಕು ಅಂತ ಕೇಳಿದ್ದಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ಆ ಸೈನಿಕರ ಮೇಲಿನ ಪ್ರೀತಿಯನ್ನು ಇವತ್ತು ತೋರಿಸ್ಕೊಂಡಿದ್ದೀವಲ್ಲ, ಇದು ಅತ್ಯಂತ ಶ್ರೇಷ್ಠವಾದ ಕೆಲಸ. ಈ ಕೆಲಸಕ್ಕೆ ನಿಮಗೊಂದು ವಿಶೇಷವಾದ ಗೌರವವನ್ನು ನಾನು ಇವತ್ತಿನ ದಿನ ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಇವತ್ತು ಸಮರ್ಪಿಸ್ತೀನಿ. ಈ ಧನ್ಯವಾದಗಳನ್ನು ನಾವು ಏನು ಪ್ರೀತಿಯಿಂದ ಈ ಕೆಲಸ ಮಾಡಿದ್ದೀವೋ ಇದನ್ನು ಈ ನಾಡಿನ ಸೈನಿಕನಿಗೆ ತಲುಪಿಸಬೇಕು. ನನ್ನ ಅನೇಕ ತರುಣ ಮಿತ್ರರು ಶಾಲಾ ಕಾಲೇಜುಗಳಿಗೆ ಹೋಗಿ ಮಕ್ಕಳಿಗೆ ವಿಡಿಯೋ ತೋರಿಸಿ ಬಂದಿದ್ದಾರೆ. ಒಂದು ಸ್ಕೂಲ್ನಲ್ಲಿ ಈ ವಿಡಿಯೋ ನೋಡಿದ ನಂತರ ಒಂದು ಹಳ್ಳಿ ಹುಡುಗಿ, ಪುಟ್ಟ ಹುಡುಗಿ, ನಮ್ಮ ಹುಡುಗರಿಂದ ಓಡ್ ಬಂದು ಈ ಸಿಡಿ ನನಗೆ ಕೊಡಿ ಅಂತ ಹಠ ಹಿಡಿದಿದ್ದಾಳೆ.
ಇದ್ದಿದ್ದು ಒಂದು ಸಿ ಡಿ ಕೊಟ್ಟರೆ ಏನು ಮಾಡಬೇಕು ಅಂದರೆ ಆ ಮಗು ಹೇಳಿದೆ ನಮ್ಮ ಅಪ್ಪ ಅಮ್ಮನಿಗೂ ಈ ಸಿ ಡಿ ತೋರಿಸ್ಬೇಕು, ಅವರು ಈ ಸಿ ಡಿ ನೋಡಬೇಕು, ದಯವಿಟ್ಟು ಈ ಸಿ ಡಿ ಕೊಡಿ ಅಂತ ಯಾವುದೋ ಒಂದು ಹಳ್ಳಿ ಮಗಳು ಹೆಣ್ಣು ಮಗಳು ಕೇಳ್ಕೊಂಡು ಹೋಗ್ತಾಳೆ ಅಂದರೆ ಅತ್ಯಂತ ಹೆಮ್ಮೆಯ ಸಂಗತಿ. ನನಗೆ ಅನೇಕರು ಫೋನ್ ಮಾಡಿ ಹೇಳ್ತಾರೆ ನಾವು ಸೈನ್ಯಕ್ಕೆ ಸೇರಿಕೊಂಡಿದ್ದೀವಿ ಅಂತ, ಭಾಳ ಖುಷಿಯಾಗತ್ತಾಗೆಲ್ಲ. ಮಿತ್ರರೇ ಗೊತ್ತಿರಲಿ, ಒಬ್ಬ ಹುಡುಗ ಅಂತೂ ಇತ್ತೀಚೆಗೆ ನನಗೆ ಫೋನ್ ಮಾಡಿ ಹೇಳ್ತಾನೆ, ಸರ್ ಭಾಳ ಆಸೆಯಿಂದ ಸೈನ್ಯಕ್ಕೆ ಸೇರಿಕೊಂಡು ರಾಜ್ ರೈಫಲ್ಸ್ನಲ್ಲಿ ನಾನು ಇದ್ದೀನಿ ಅಂತ ಹೇಳಬೇಕಾದ್ರೆ ಅವನ ಒಳಗಿಂದ ಉಕ್ತಾ ಇದ್ದಂಥ ಆತ್ಮವಿಶ್ವಾಸವನ್ನು ನೋಡಬೇಕು. ಅದು ಎಷ್ಟು ಚೆನ್ನಾಗಿತ್ತು. ಸೈನ್ಯಕ್ಕೆ ಸೇರೋದು, ಸೈನ್ಯದ ಜನರನ್ನು ಪ್ರೀತಿಸೋದು, ಸೈನಿಕರನ್ನು ಗೌರವಿಸೋದು, ಇದೆಲ್ಲ ನಮ್ಮ ಜೀವನದ ಒಂದು ಅಂಗವಾಗಬೇಕು. ಯಾಕೆಂದರೆ ನಮಗಿಂತ ಹೆಚ್ಚು ಬದುಕಿರೋರು ಅವರು ಅನ್ನೋದನ್ನು ಒಂದು ಸಲ ನೆನಪಿಸ್ಕೊಂಡ್ರೆ ಜೀವನ ಸಾರ್ಥಕ. ನಾವೊಂದು ಟೀ ಶರ್ಟ್ ಮಾಡಿಸಿದ್ದೀವಿ, ಆ ಟೀ ಶರ್ಟ್ ಮೇಲೆ ಒಂದು ಸೇಯಿಂಗ್ ಹಾಕಿದ್ದೀವಿ, ಭಾಳ ಚೆನ್ನಾಗಿದೆ. ಇಂಡಿಯನ್ ಸೋಲ್ಜರ್ ಹೇಳ್ತಾನಂತೆ, ವಿ ಮಿಸ್ ಹೋಮ್ಸ್, ನಾವು ಮನೆಯನ್ನು ಮಿಸ್ ಮಾಡ್ಕೋತೀವಿ. ಯಾಕೆ ಅಂದರೆ ವಿ ಸೇವ್ ಹೋಮ್ಸ್ ಅಂತ, ನಾವು ಮನೆಗಳನ್ನು ಉಳಿಸ್ತೀವಿ ಅದಕ್ಕೆ ನಮ್ಮ ಮನೆಗಳನ್ನು ಮಿಸ್ ಮಾಡ್ಕೋತೀವಿ ಅಂತ. ಇವತ್ತು ನಮ್ಮ ಮನೆಗಳೇನಾದರೂ ಉಳಿದಿದೆ ಅಂತಂದರೆ ಅದಕ್ಕೆ ಸೆಲ್ಯೂಟ್ ಸಲ್ಲಬೇಕಾಗಿರೋದು ಈ ದೇಶದ ಆ ನಾಯಕನಿಗೆ. ಈ ಕಾರಣಕ್ಕೋಸ್ಕರ ಇವತ್ತು ನಾವೆಲ್ಲ ಸೇರಿದ್ದೀವಿ. ಇದಾದ ನಂತರ ಒಂದು ಪುಸ್ತಕದ ಬಿಡುಗಡೆ ಆಗುತ್ತೆ, ಕಾರ್ಗಿಲ್ ಕದನ ಕಥನ. ಈ ಪುಸ್ತಕ ಬಿಡುಗಡೆ ಮಾಡಿ ಕಾರ್ಗಿಲ್ ಕದನವನ್ನು ಅತ್ಯಂತ ಹತ್ತಿರದಿಂದ ನೋಡಿದಂಥ, ನಾವೆಲ್ಲರೂ ಗೌರವಿಸಲೇಬೇಕಾದಂಥ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಕರ್ನಲ್ ರವೀಂದ್ರನಾಥ್, ನಮ್ಮ ನಾಡಿನವರು, ಕರ್ನಾಟಕದವರು, ದಾವಣಗೆರೆಯವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅನ್ನೋದು ಅತ್ಯಂತ ಹೆಮ್ಮೆಯ ಸಂಗತಿ. ಅವರು ಮಾತಾಡ್ತಾರೆ, ಅವರ ಮಾತುಗಳು ಮುಗಿದ ನಂತರ ನಾವೆಲ್ಲರೂ, ನಾನೆಲ್ಲರನ್ನೂ ಕೋರ್ಕೊಂಡಿದ್ದೆ ಎಲ್ಲರೂ ಮನೆಯಿಂದ ಒಂದು ಕ್ಯಾಂಡಲ್ ತೊಗೊಂಡು ಬನ್ನಿ ಅಂತ. ನಂಗೆ ಗೊತ್ತಿಲ್ಲ ಎಷ್ಟು ಜನ ತೊಗೊಂಡು ಬಂದಿದ್ದೀವೋ ಇಲ್ವೋ. ತೊಗೊಂಡು ಬಂದವರೆಲ್ಲ ನಾವು ಕ್ಯಾಂಡಲ್ನ ಕೈಯಲ್ಲಿ ಹಿಡ್ಕೊಳ್ಳೋಣ, ಸ್ವಲ್ಪ ಹೊತ್ತು ಆ ಸೈನಿಕನ ಮುಂದೆ ನಿಂತ್ಕೊಳ್ಳೋಣ. ಇಲ್ಲಿರೋ ಒಬ್ಬ ಸೈನಿಕ ಒಬ್ಬ ಸೈನಿಕನಲ್ಲ, ಇದು ಈ ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದಂಥ, ವರ್ಲ್ಡ್ ವಾರ್ನಿಂದ ಹಿಡಿದು ಕಾರ್ಗಿಲ್ ಕದನದವರೆಗೂ ಪ್ರಾಣಾರ್ಪಣೆ ಮಾಡಿದಂಥ ಆ ಎಲ್ಲರ ಪ್ರತೀಕವಾಗಿ ನಿಂತಿರುವಂಥ ಅಪರೂಪದ ಸೈನಿಕ. ಆತನ ಎದುರಿಗೆ ನಿಂತ್ಕೊಂಡು ನಾವಿವತ್ತೊಂದು ಜ್ಯೋತಿ ಬೆಳಗಿಸಿದ್ವಿ ಅಂದರೆ ಎಲ್ಲ ಸೈನಿಕರಿಗೂ ಒಂದು ಗೌರವವನ್ನು ತಲುಪಿಸಿದ್ವಿ ಅಂತ ಅರ್ಥ. ಆ ಗೌರವವನ್ನು ಇವತ್ತು ನಾವು ತಲುಪಿಸಿದ ನಂತರ ನಾವು ಮನೆಗೆ ತೆರಳುತ್ತೀವಿ ಅಂತ ಅತ್ಯಂತ ಕಳಕಳಿಯಿಂದ ವಿನಂತಿಸ್ಕೊಳ್ತಾ, ಮಿತ್ರರೇ ಒಂದು ಸಲ ಈ ಚಳಿಯಲ್ಲೂ ಕೂಡ ಬೆಚ್ಚಗಾಗುವಂತೆ ಒಂದು ಭಾರತ್ ಮಾತೆಗೆ ಒಂದು ಜೈಕಾರ ಕೊಡಬೇಕು. ಈ ಜೈಕಾರ ಹೇಗಿರಬೇಕು ಅಂತಂದರೆ ಇಡೀ ಬೆಂಗಳೂರಿಗೆ ಕೇಳಿಸುವಂಥ, ಸ್ವಲ್ಪ ಜಾಸ್ತಿ ಆದರೂ ಚಿಂತೆ ಇಲ್ಲ, ನಾವೆಲ್ಲರೂ ಬಂದಿರೋರು ಅಂಥವರೇ, ಎಲ್ಲರೂ ತರುಣ ಜೀವಗಳಿವೆ, ನೋಡಿದರೆ ಭಾಳ ಖುಷಿಯಾಗುತ್ತೆ. ಒಂದು ಸಲ ಉಚ್ಚಕಂಠದಲ್ಲಿ ಭಾರತ್ ಮಾತೆಗೆ ಒಂದು ಜೈಕಾರ ಕೊಡಿ. ಬಲ ಭಾರತ್ ಮಾತಾ ಕೀ, ಬಲ ಭಾರತ್ ಮಾತಾ ಕೀ, ವಂದೇ ವಂದೇ, ಜೈ ಹಿಂದ್.